ಸೊ ಹಲೋ ವೀಕ್ಷಕರೇ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಮತ್ತೆ ನಾವು ಬಂದಿದ್ದೀವಿ. ನನ್ನ ಜೊತೆ ಇದ್ದಾರೆ ರವೀಂದ್ರ ಅವರು ಹಾಗೂ ಮತ್ತೆ ವಿಕ್ಕಿ ಅವರು. ಸೊ ಇದೊಳ್ಳೆ ಕರ್ನಾಟಕ ಕದನದಲ್ಲಿ ಒಳ್ಳೆ ಟಿ ಇದು 2020 ಮ್ಯಾಚ್ ಥರ ಆಯಿತು. ಬೆಳಗ್ಗೆ ಒಂದು ರಿಸಲ್ಟ್ ಹೋಯ್ತು, ಈಗ ನೋಡಿದ್ರೆ ಫೈನಲ್ಲೇ ಬೇರೆ ಆಗ್ತಿದೆ ಇದು. ಸೊ ಬೆಳಗ್ಗೆ ಎಲ್ಲ BJP ಎಂತೆಂಥವರೋ ಗೆದ್ದುಬಿಟ್ರು, ಸರ್ಕಾರ ರಚನೆ ಆಯಿತು ಅನ್ನೋಷ್ಟರಲ್ಲಿ JDS ಕಾಂಗ್ರೆಸ್ ಇವಾಗ ಇನ್ನೊಂದು ಇದು ರಾಜಕೀಯ ಅಂದರೆ ಪಕ್ಕ ರಾಜಕೀಯ ಅಂದರೆ ಇದು ಈಗ ನೆಕ್ಸ್ಟು JDS ಕಾಂಗ್ರೆಸ್ ಆಗೇ ಆಗುತ್ತೆ. ಮುಖ್ಯಮಂತ್ರಿ ಪಕ್ಕ ಯಾರು? ಕುಮಾರಸ್ವಾಮಿ ಅವರು. ಉಪಮುಖ್ಯಮಂತ್ರಿ ಯಾರಾಗ್ಬೋದು ಸರ್ ನೆಕ್ಸ್ಟು? ಈಗ ಇವರು ಸ್ಟೇಟ್ಮೆಂಟ್ ಕೊಟ್ಟಿದ್ದ ಪ್ರಕಾರ ವಿ ವಿಲ್ ಗಿವ್ ಔಟ್ಸೈಡ್ ಸಪೋರ್ಟ್. ಸೊ ಔಟ್ಸೈಡ್ ಸಪೋರ್ಟ್ ಹೇಳಿದ್ರೆ ದಟ್ ಮೀನ್ಸ್ ಅವ್ರು ಬರೀ ಹೊರಗಡೆಯಿಂದ ಸಪೋರ್ಟ್ ಮಾಡ್ತಾರೆ, ಅವ್ರು ಗೌರ್ಮೆಂಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಸೇ. ಬಟ್ ಪರಮೇಶ್ವರ್ ಸ್ಟೇಟ್ಮೆಂಟ್ ನೋಡಬೇಕಂದ್ರೆ ಇಟ್ ಸೇ ಔಟ್ಸೈಡ್ ಸಪೋರ್ಟ್. ವೆನ್ ಇ ಸೇಸ್ ಔಟ್ಸೈಡ್ ಸಪೋರ್ಟ್ ದೆನ್ ಈಸ್ ನಾಟ್ ಗೋಯಿಂಗ್ ಟು ಪಾರ್ಟಿಸಿಪೇಟ್ ಇನ್ ದ ಗವರ್ಮೆಂಟ್. ಪಾಸಿಬಿಲಿಟೀಸ್ ಇಲ್ಲ ಔಟ್ಸೈಡ್ ಟು ಸಪೋರ್ಟ್ ಮಾಡಬೇಕಂದ್ರೆ. ಅಲ್ಲ, ಐ ಆಮ್ ಗೋಯಿಂಗ್ ಓನ್ಲಿ ಬೈ ಸ್ಟೇಟ್ಮೆಂಟ್ಸ್. ಕರೆಕ್ಟ್, ಯಾ ಕರೆಕ್ಟ್. ಕನ್ಫರ್ಮ್ ಬೈ ಅಫಿಷಿಯಲಿ, ನಾಟ್ ಕನ್ಫರ್ಮ್ ಬೈ ದಿ AIC. ರೈಟ್. ಸೊ ಹಾಗಾಗಿ ಇದು ಕೋಯಿಲೇಷನ್ ಗವರ್ಮೆಂಟ್. ಅಂಡ್ ಆಲ್ಮೋಸ್ಟ್ ಏನು ಅಂದ್ರೆ ಒಂದು ಡೀಲ್ ಆಗಿರೋದು. ಒಂದು ಪ್ರಕಾರ ಏನು ಅಂದ್ರೆ 20 ಮಿನಿಸ್ಟರ್ಸ್ ಕಾಂಗ್ರೆಸ್ಗೆ, 14 JDS ಗೆ. ಸೊ ಮುಖ್ಯಮಂತ್ರಿ ಅಂಡ್ ಸ್ಪೀಕರ್ ಪೋಸ್ಟ್. ಕರೆಕ್ಟ್. ದೇವೇಗೌಡರು ಮೈನ್ ಡಿಮ್ಯಾಂಡ್ ಮಾಡಿರೋದು ಸ್ಪೀಕರ್, CM ಪೋಸ್ಟ್. ಪ್ಲಸ್ 14 ಮತ್ತು ಮೇಜರ್ ಪೋರ್ಟ್ಫೋಲಿಯೋಸ್. ಸೊ ಅದು ಒಂದು ಮಟ್ಟಕ್ಕೆ ಒಂದು ಕನ್ಫರ್ಮ್ ಆಗಿದೆ ಅನ್ನೋದು. ಆಮೇಲೆ DKC ಮತ್ತು ಕುಮಾರಸ್ವಾಮಿ ಮಧ್ಯೆ ಕೂಡ ಒಂದು ಮಾತುಕತೆ ಆಗಿದೆ. ಸೊ ಹಾಗಾಗಿ ಇದು ಕೊಯಿಲೇಷನ್ ಗೌರ್ಮೆಂಟ್ ಇರುತ್ತೆ. ಯಾಕೆಂದರೆ ಇವಾಗ ಏನು ಅಂದರೆ ಕೊಯಿಲೇಷನ್ ಗೌರ್ಮೆಂಟ್ ಅವ್ರಿಗೂ ಅನಿವಾರ್ಯತೆ. ಯಾಕೆಂದರೆ 2019 ದೃಷ್ಟಿಯಿಂದ ನೋಡೋದಾದರೆ ಒಂದು ಪಾರ್ಟ್ನರ್ಸ್ ಬೇಕೀಗ. ಕಾಂಗ್ರೆಸ್ ಈಸ್ ಸರ್ಚಿಂಗ್ ಫಾರ್ ನ್ಯೂ ಅಲೈನ್ಸ್. ಸೊ ಆ ದೃಷ್ಟಿಯಲ್ಲಿ ನೋಡೋದಾದರೆ ಇಟ್ಸ್ ಅದು ಫಸ್ಟ್ ಗೈನ್ ಕಾಂಗ್ರೆಸ್ಗೆ. ಇಲ್ಲಿ ಬಹುಶಃ ಕರ್ನಾಟಕದಲ್ಲೇ ಫಸ್ಟ್ ಒಂದು ಪಾರ್ಟ್ನರ್ ಅಂತ ಈಗ ಸಿಕ್ಕಿರೋವಂಥದ್ದು. ಸೊ ಪಾಸಿಬಲಿ ಇದು 2019 ಕೂಡ ಅದು ಅಲೈನ್ಸ್ ಆಗಿ ಕಂಟೆಸ್ಟ್ ಮಾಡುವಂಥ ಅವಕಾಶಗಳು ಕೂಡ ಇರುತ್ತೆ. ಈಗ ಯಡಿಯೂರಪ್ಪ ಅವರು ಪ್ರೆಸ್ ಮೀಟ್ ಮಾಡ್ತಿದ್ರು ಸರ್, ಈಗಿನ್ನು ಮುಗಿತು. ಅವರೇನು ಹೇಳ್ತೀರ ಅಂದರೆ, ನಾವು ಸರ್ಕಾರ ರಚಿಸ್ತೀವಿ, ಇದು ರಾಷ್ಟ್ರೀಯ ನಾಯಕರ ಜೊತೆ ಚರ್ಚೆ ಮಾಡಿಬಿಟ್ಟು ಇಮ್ಮಿಡಿಯೇಟ್ ಏನು ಅಂತ ಹೇಳ್ತೀವಿ ಅಂತ ಹೇಳಿದ್ರು. ಬಟ್ ಹೆಂಗಾಗ್ಬೋದು ಇವಾಗ? ಈಗ BJP 104 ಇದೆ. ಸಪೋಸ್ ನನ್ನ ಇದ್ರ ಪ್ರಕಾರ ಅದರ್ಸ್ ಏನಾದ್ರು ಒಂದು 5-6 ಬಂದಿದ್ರೆ ಅವ್ರು ಸರ್ಕಾರ ಮಾಡ್ಬಿಡೋರು ಪಕ್ಕ ಮಾಡ್ಬೋದು. ಬಟ್ ಈಗ ಅವ್ರಿಗೆ ಏನು ಆಪ್ಷನ್ ಏನಿರೋದು? ಅಲ್ಲ, ಅವ್ರು ಯಾವ ಬೇಸಿಸ್ ನಲ್ಲಿ ಅದು ಹೇಳ್ತಾ ಇದಾರೆ ಅಂದ್ರೆ, ಬಿಕಾಸ್ ಆಸ್ ಪರ್ ಇದು ಟ್ರೆಡಿಷನ್, ಗವರ್ನರ್ ಆಲ್ವೇಸ್ ಇನ್ವೈಟ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಫಸ್ಟ್. ಆಯ್ತಾ? ಆಸ್ ಪರ್ ಟ್ರೆಡಿಷನ್. ಸೊ ಆ ಟೈಮ್ನಲ್ಲಿ ಅವರು ಅದಕ್ಕೆ ದೇ ವಿಲ್ ಗೋಯಿಂಗ್ ಟು ಬೈ ಟೈಮ್. ಅಷ್ಟು ಟೈಮ್ನಲ್ಲಿ ಯಾರ ಪೋಚ್ ಮಾಡ್ಬೋದಾ, ಯುನೋ ದೋಸ್ ದೋಸ್ ಆಪರೇಷನ್ ಲೋಟಸ್ ಮಾಡಿದ್ರಲ್ಲ ಲಾಸ್ಟ್ ಟೈಮ್. ಸೊ ಆ ದೃಷ್ಟಿನಲ್ಲಿ ಅವರು ಹೇಳ್ತಾ ಇದ್ದಾರೆ. ಪ್ಲಸ್ ಅಮಿತ್ ಶಾ ಇವತ್ತು ಸಾಯಂಕಾಲ ಬರ್ತಾ ಇದ್ದಾರೆ ಇಲ್ಲಿಗೆ, ಪಾರ್ಲಿಮೆಂಟ್ರಿ ಬೋರ್ಡ್ ಮೀಟಿಂಗ್ ಇದೆ BJPದು. ಸೊ ಅದಾದ್ಮೇಲೆ ಇವ್ರು ತಗೊಳ್ತಾರೆ. ಬಿಕಾಸ್ ನನ್ನ ಪ್ರಕಾರ ಕಾಂಗ್ರೆಸ್ಗೆ ಅಷ್ಟು ಸುಲಭದಲ್ಲಿ ಅಪಾಯಿಂಟ್ಮೆಂಟ್ ಸಿಗ್ಲಿಕ್ಕಿಲ್ಲ ಯೂತ್ ವಿತ್ ಗವರ್ನರ್ ಓಕೆ ಒಂದು ಗೌರ್ಮೆಂಟ್ ಫಾರ್ಮೇಷನ್ ಅಟ್ ಲೀಸ್ಟ್. ಸೊ BJPಗೆ ಚಾನ್ಸ್ ಇಲ್ವೇ ಇಲ್ಲ ಅಂತೀರಾ? ಯಾಕಂದ್ರೆ ಅವ್ರದ್ದು ಒಳ್ಳೆ ನಂಬರ್ ಬಂದಿದೆ. ಎಂತೆಂಥ ಕ್ಯಾಂಡಿಡೇಟ್ ಹಾಕಿನೂ ಈ ಸಲ ಆಕ್ಚುಲಾಗಿ ಹೇಳಬೇಕು ಅಂದ್ರೆ ಈ ನಂಬರು ಎಕ್ಸಿಟ್ ಪೋಲ್ ಪ್ರಕಾರ ಎಲ್ಲ ಕಾಂಗ್ರೆಸ್ ಆಗಿರ್ಬೇಕಿತ್ತು. ಸೊ BJPಗೆ ಬಂದಿದೆ, ಉಲ್ಟಾ ಆಗಿದೆ. ಬಟ್ ಆದ್ರೂ ಅವ್ರು ಇನ್ನೂ ಕಷ್ಟ ಪಡ್ತಾ ಇದ್ದಾರೆ ಸರ್ಕಾರಕ್ಕೆ. ಇದು ಒಂದು ಚಾನ್ಸ್ ಇಲ್ವ ಅವರಿಗೆ BJPಗೆ? ವೆರಿ ಔಟ್ಸೈಡ್ ಒಂದು ಚಾನ್ಸ್ ಇರ್ಬೋದು. ಬಿಕಾಸ್ ಇದು ನೋಡಬೇಕು, ಬಿಕಾಸ್ ಇವನು BJPನಲ್ಲಿ ಏನಾಗ್ತಾ ಇದ್ದಾರೆ, ಅವ್ರ ಚಾಣಕ್ಯ ಇಸ್ ಅಮಿತ್ ಶಾ ಬೇಸಿಕ್ಲಿ. ಸೊ ಅವ್ರು ಬಂದ್ಮೇಲೆ ಅದು ಏನು ಚೇಂಜ್ ಆಗ್ತದೆ ನೋಡಬೇಕು. ಬಿಕಾಸ್ ಕ್ರೂಷಿಯಲ್ ಏನಾದ್ರೆ ಇವತ್ತು 5 o'clock ಅವರು ಅಪಾಯಿಂಟ್ಮೆಂಟ್ ಸಿಗ್ತದ ಇಲ್ಲ ಹೇಳ್ಕೊಂಡು. ನನ್ನ ಪ್ರಕಾರ ಗವರ್ನರ್ ಇಸ್ ಗೋ ಟು ನೌ ವೇಟ್ ಫಾರ್ ದ ಲಾಸ್ಟ್ ದಿಸ್ ಒನ್ ವೋಟ್ ಟು ಬಿ ಕೌಂಟೆಡ್. ಅದಾದ್ಮೇಲೆ ಅವರು ಹಿ ವಿಲ್ ಇನ್ವೈಟ್ ದ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಫಸ್ಟ್. ಓಕೆ, ಅದು ಆಸ್ ಪರ್ ಕನ್ವೆನ್ಷನ್. ಆ ಥರ ಕನ್ವೆನ್ಷನ್, ಐ ಆಮ್ ನಾಟ್ ಸೇಯಿಂಗ್ ಇಟ್ ಇಸ್ ಅ ರೂಲ್, ಬಟ್ ಒಂದು ಕನ್ವೆನ್ಷನ್ ಇದೆ ದಟ್ ಯು ಶುಡ್ ಇನ್ವೈಟ್ ದ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಫಸ್ಟ್. ಸೊ ಅದಾದ್ಮೇಲೆ ನೋಡ್ಬೇಕು ಇವ್ರು ಎಷ್ಟು ಜನರು ಆ ಕಡೆಯಿಂದ ಪುಲ್ ಮಾಡ್ತಾರೆ, ಏನಾಗ್ತದೆ ಅದು ಅದು ನಾವು ಹೇಳಕ್ಕಾಗಲ್ಲ ಏನಾಗುತ್ತೆ. ಬಟ್ ಇದು JDS ಮತ್ತು ಕಾಂಗ್ರೆಸ್ ಏನಾರ ಬಂದ್ರೆ ಇಲ್ಲಿ ಕೆಲವರಿಗೆ ಮಂತ್ರಿ ಸ್ಥಾನ ಸಿಗೋರಿಗೆ ಸಿಗಲ್ಲ, ಯಾಕಂದ್ರೆ ಅದು ಅವರವರು ಒಪ್ಪಂದಗಳಿದೆ. ಈಗ JDS ಇಂದ 7 ಜನ ಹೋದವರು, ಅವ್ರು ಕೆಲವರೇನೋ ಹೇಳ್ತಿದ್ದಾರೆ ನಾನು ಮಂತ್ರಿ ಆಗ್ತೀನಿ ಆ ತರ ಅಂತಲ್ಲ. ಒಂದು ಕ್ರೂಷಿಯಲ್ ಕ್ಯಾಂಡಿಡೇಟ್ ಯಾರು ಅಂದರೆ ಜಮೀರ್ ಅಹಮದ್. ಸೊ ಜಮೀರ್ ಅಹಮದ್ಗೆ ಅಫ್ಕೋರ್ಸ್ ದೇವೇಗೌಡ ಕಂಡೀಷನ್ಸ್ನಲ್ಲಿ ಇವೆಲ್ಲ ಇದ್ದೇ ಇರುತ್ತೆ. ಯಾರ್ಯಾರಿಗೆ ಯಾಕೆಂದ್ರೆ ದೇವೇಗೌಡರಿಗೆ ಡಿಸೈಡ್ ಮಾಡ್ತಾರೆ ಕಾಂಗ್ರೆಸ್ನಲ್ಲಿ ಯಾರು ಮಂತ್ರಿ ಆಗಬೇಕು ಅಂತ ಕೂಡ ದೇವೇಗೌಡರ. ಕುಮಾರಸ್ವಾಮಿ ಏನಿಲ್ವಾ ಅಂದರೆ ದೇವೇಗೌಡರ ಮೇನು. ಹೌದು, ದೇವೇಗೌಡರೇ ಮೇನ್, ಹಿ ವಿಲ್ ಡಿಸೈಡ್ ಫೈನಲಿ. ಬಿಕಾಸ್ ಅವ್ರು ಏನು ಮಾಡ್ತಾರೆ, ಈಗ ಕುಮಾರಸ್ವಾಮಿ ಈಗ ಬರೀ ಸ್ಟೇಟ್ ಪರ್ಸ್ಪೆಕ್ಟಿವ್ಲಿ ನೋಡ್ತಾ ಇರ್ತಾರೆ. ದೇವೇಗೌಡ ವಿಲ್ ಬಿ ಥಿಂಕಿಂಗ್ ಇನ್ 2019 ನ್ಯಾಷನಲ್ ಪರ್ಸ್ಪೆಕ್ಟಿವ್, ಮಾಯಾವತಿ, ಆ ಅಲೈನ್ಸ್ ಅದೆಲ್ಲ ನೋಡ್ತಾ ಇರ್ತಾರೆ. ಸೊ ಆ ಬೇಸಿಸ್ನಲ್ಲಿ ಪ್ಲಸ್ ಆಲ್ವೇಸ್ ಇದು ಈಗ ಜಮೀರ್ ಅಹಮದ್ ಡೆಫಿನೆಟ್ಲಿ ಅವ್ರಿಗೆ ಕೊಡೋದಿಲ್ಲ. ಓಕೆ, ಲಾಸ್ಟ್ ಟೈಮ್ ಆ್ಯಕ್ಚುಲಿ ಕೋಯಿಲೇಷನ್ ಗೌರ್ಮೆಂಟ್ ಇರೋ JDS ಕಾಂಗ್ರೆಸ್ ಆ ಟೈಮ್ನಲ್ಲಿ DK ಶಿವಕುಮಾರ್ ಇರಲಿಲ್ಲ ಕ್ಯಾಬಿನೆಟ್ನಲ್ಲಿ ಆ ಟೈಮ್. ಸೊ ಬೇಸಿಕ್ಲಿ ಈಗ 20 ಕ್ಯಾಬಿನೆಟ್ ಮಿನಿಸ್ಟರ್ಸ್ ಇದ್ದರೆ ಇಟ್ ವಿಲ್ ಬಿ ಫುಲ್ಲಿ ಡಿಸೈಡೆಡ್ ಬೈ JDS ಓನ್ಲಿ. ಇವಾಗ ದೇವೇಗೌಡರ ಜೊತೆಯಲ್ಲಿ ಯಾರ್ಯಾರಿಗೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿ ವಿರೋಧ ಇದೆ, ಅವ್ರು ಯಾರು ಮಿನಿಸ್ಟರ್ಗಳಾಗೋಕೆ ಚಾನ್ಸೇ ಇಲ್ಲ. ಸೊ ಒಂದು ರೀತಿಯಲ್ಲಿ ಏನು ಅಂದರೆ ಕಾಂಗ್ರೆಸ್ನಲ್ಲಿ ಯಾರು ಮಿನಿಸ್ಟರ್ಗಳಾಗಬೇಕು, JDSಲ್ಲಿ ಯಾರು ಮಿನಿಸ್ಟರ್ಗಳಾಗಬೇಕು ಅಂತ ಕೂಡ ದೇವೇಗೌಡರ ಡಿಸೈಡ್ ತೀರ್ಮಾನ ಮಾಡಬೇಕು. ಹೌದು, ಅದೇ ಕಂಡೀಷನ್ಸ್ ಎಲ್ಲ ಇವೆಲ್ಲ ಇದ್ದೇ ಇರುತ್ತೆ. ಒಂದು ಲಿಸ್ಟ್ ತೊಗೊಂತಾರೆ,
ಜೊತೆಗೆ ಇನ್ನೊಂದು ನನ್ನ ತಮಾಷೆ ಹೇಳ್ತಾ ಇದ್ದೀನಿ, ಜಾತಕಗಳು ತರಿಸ್ಕೊಂಡು ನೋಡ್ಬೋದು ಶೃಂಗೇರಿ ಹೇಳ್ದಂಗೆ ಶೃಂಗೇರಿ. ಇಲ್ಲ ಇಲ್ಲ ಡೆಫಿನೆಟ್ ಆಗಿ ಅವರು ಫಸ್ಟು ಸ್ಟೆಪ್ ಮಾಡೋ, ಇವಾಗ ನನ್ನ ಅಂದಾಜು ಇವೆಲ್ಲ ಆಯಿತು ಅಂದರೆ ಮೊದಲು ಶೃಂಗೇರಿಗೆ ಹೋಗ್ತಾರೆ ಅವರು. ಸೊ ಹೋಗಿ ಅಲ್ಲಿ ಬಹುಶಃ ಎಲ್ಲ ಕೇಳ್ಕೊಂಡು ಬರ್ಬೋದು, ಈ ಥರ ಇದೆ, ಯಾವ ಟೈಮಲ್ಲಿ ಸರ್ಕಾರ ರಚನೆ ಮಾಡ್ಬೋದು, ಹೇಗೆ ಮಾಡ್ಬೋದು, ಏನು ಎಲ್ಲ ಒಂದೆಲ್ಲ ಪ್ರತಿಯೊಂದು ನೋಡ್ತಾರೆ. ಯಾರು ಮಿನಿಸ್ಟರ್ಗಳಾಗಬೇಕು ಅಂದರೆ ಮುಖ್ಯವಾಗಿ ಮೊದಲನೇದಾಗಿ ಜಾತಕ ನೋಡ್ತಾರೆ ಅವರು. ಕರೆಕ್ಟ್. ಬಟ್ ಹೆಂಗೆ ಸರ್ ಇವಾಗ ಒಂದು ಪಕ್ಷ ಬಂದರೆ, ಈಗ ಫುಲ್ ಫ್ಲೆಡ್ಜ್ ಆಗಿ ಕಾಂಗ್ರೆಸ್ಸೇ ಬರಲಿ ಅಥವಾ ಬಿ ಜೆ ಪಿ ಬರಲಿ ಅಥವಾ ಜೆ ಡಿ ಎಸ್ಸೇ ಬರಲಿ, ಒಂದು ಬಂದರೆ, ಒಂದು ಪಾರ್ಟಿ ಮೆಜಾರಿಟಿಗೆ ಬಂದರೆ ಅದು ಒಳ್ಳೇದಾ? ಬಟ್ ಈ ಥರ ಯಾಕಂದರೆ ಈ ಥರ ನೋಡಿದ್ದೀವಿ ನಾವು ಹಿಂದೆ ಕರ್ನಾಟಕದಲ್ಲಿ ಬಂದು ಅವ್ರವ್ರ ಕಿತ್ತಾಡಿ ಅದು ಎಲ್ಲ ನೋಡಿದ್ವಿ. ಬಟ್ ಮತ್ತೆ ಆಗೋ ಆ ಥರ ಆಗೋ ಚಾನ್ಸಸ್ ಇದೆಯಾ ಅಂತ ನನ್ನ ಪ್ರಕಾರ? ಈಗ ಇದು ನಾನು ಇನ್ನೊಂದು ಹೇಳ್ತೀನಿ, ಈಗ ಕಾಂಗ್ರೆಸ್ ಆ್ಯಂಡ್ ಜೆ ಡಿ ಎಸ್ ಈಗ ಅಕಸ್ಮಾತ್ ಅವ್ರು ಗೌರ್ಮೆಂಟ್ ಫಾರ್ಮ್ ಮಾಡ್ತಾರೆ, ನನ್ನ ಪ್ರಕಾರ ಅದ್ರ ಲೈಫ್ ಲೈನ್ ಅವ್ರು 1 ಇಯರ್ ಇರ್ತದೆ. ಸೊ ಕಾಂಗ್ರೆಸ್ಗೆ ಏನಂದ್ರೆ ಔಟ್ ದೇ ಹ್ಯಾವ್ ಟು ಕನ್ವೆ ಮೆಸೇಜ್ ಟು ಇದು ಯಾವುದು ಟು ದಿ ಎಲೆಕ್ಟ್ರೇಟ್. ಈಗ ಗೋವಾ ಹಿಮಾಚಲ್ನಲ್ಲಿ ಏನಾಯ್ತು ಅಂದರೆ ಅದು ಥಿಂಗ್ ಇದು ಅವರು ದೇ ಇಮರ್ಜ್ಡ್ ಅ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, ಬಟ್ ಅವ್ರು ಗೌರ್ಮೆಂಟ್ ಫಾರ್ಮ್ ಆಗಿಲ್ಲ. ಸೊ ಜನರದ್ದು ಮೈಂಡ್ನಲ್ಲಿ ಏನು ಬಂದ್ಬಿಡ್ತಿದೆ, ಇವ್ರಿಗೆ ಏನು ಕೊಟ್ಟರೆ ಕೂಡ ಇವರಿಗೆ ಗೌರ್ಮೆಂಟ್ ಫಾರ್ಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇದು ವೆರಿ ಕ್ರೂಷಿಯಲ್ ಅವರಿಗೆ. ಸೊ ಆಫ್ಟರ್ 2019 ಈ ಗೌರ್ಮೆಂಟ್ ಅವ್ರಿಗೆ ಬಿದ್ದು ಹೋದ್ರೆ ಕೂಡ ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ ಕಾಂಗ್ರೆಸ್ಗೆ. ಈಗ ಒಂದು ಈ ಗೌರ್ಮೆಂಟ್ದು ಲೈಫ್ ಏನು ಅನ್ನೋದು ಅಂದರೆ, ಇಟ್ಸ್ ಡಿಪೆಂಡ್ಸ್ ಆಲ್ ಡಿಪೆಂಡ್ಸ್ ಆನ್ 2019 ಎಲೆಕ್ಷನ್. ಈ ಸಪೋಸ್ ಈಗ 2019 ಎಲೆಕ್ಷನಲ್ಲಿ ಒನ್ಸ್ ಅಗೇನ್ ಬಿ ಜೆ ಪಿ ಏನಾದರೂ ಬಂದರೆ ಇಲ್ಲಿ ಗೌರ್ಮೆಂಟ್ನ ಪುಲ್ ಮಾಡ್ತಾರೆ, ಆಚೆ ಇದು ಮಾಡೇ ಮಾಡ್ತಾರೆ, ಏನೋ ಒಂದು ಜೆ ಡಿ ಎಸ್ನೋ ಯಾರನ್ನೋ ಹೊಡೆದೋ ಏನೋ ಒಂದು ಮಾಡಿ ಮಾಡ್ತಾರೆ. ಸಪೋಸ್ 2019 ಏನಾದ್ರೂ ನಾನ್ ಎನ್ ಡಿ ಎ ಅಲೈನ್ಸ್ ಏನಾದರೂ ಅಲ್ಲಿ ಫಾರ್ಮೇಷನ್ ಆದರೆ ಈ ಗೌರ್ಮೆಂಟ್ ಇಲ್ಲಿಗೆ ಯಾವುದೇ ಸಮಸ್ಯೆ ಇರೋದಿಲ್ಲ, ಇದು ಕಂಟಿನ್ಯೂ ಆಗುತ್ತೆ. ಸೊ ಇದೆಲ್ಲ ಡಿಪೆಂಡ್ ಆಗೋದು 2019 ಎಲೆಕ್ಷನ್ಸ್ನ ಮೇಲೆ. ಬಟ್ ಅಲ್ಲಿವರೆಗೂ ಅಂತೂ ಈ ಸರ್ಕಾರ ಇರುತ್ತೆ, ಯಾವುದೇ ಪ್ರಾಬ್ಲಮ್ ಇಲ್ಲದೆ. ಬಟ್ ಈಗ ನೆಕ್ಸ್ಟ್ ಸಿದ್ದರಾಮಯ್ಯ ಅವ್ರದ್ದು ಸರ್ ಏನು ಕತೆ? ಮತ್ತೆ ಸದ್ಯ ಲಕ್ಕಿಲಿ ನಾವು ಬೆಳಗ್ಗೆ ಹೇಳ್ದಂಗೆ ಇಲ್ಲಿ ಜಸ್ಟ್ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಇದ್ದವರು ಜಸ್ಟ್ 2000 ಗೆದ್ದಿದ್ದಾರೆ ಅವರು ಬಾದಾಮಿಲ್ಲಿ, ಅದು ಟಫ್ ಇತ್ತು. ಬಟ್ ಇಲ್ಲಂತೂ ಬಿಡಿ ಭಾಳ ಅಂತರ ಇದೆ ವೋಟಿಂಗು. ಬಟ್ ನೆಕ್ಸ್ಟ್ ಅವ್ರದ್ದು ಏನು ಕತೆ ಇವಾಗ ಸಿದ್ದರಾಮಯ್ಯ ಅವ್ರದ್ದು? ನಾನು ಯಾಕೆ ಈ ಮಾತು ಅಂದೆ ಅಂದ್ರೆ, ಇಷ್ಟೆಲ್ಲಾ ಭಾಗ್ಯಗಳು ಕೊಟ್ಟೆ, ಅನ್ನ ಭಾಗ್ಯ, ಕ್ಷೀರ ಭಾಗ್ಯ, ಅದಿಷ್ಟು ಉದ್ದನೇ ಇದೆ ಹೇಳ್ಬೇಕು, ಇಷ್ಟೆಲ್ಲಾ ಕೊಟ್ಟು ಎಲ್ಲಾ ಕೆಲಸಗಳು ಮಾಡಿ ಜನಕ್ಕೆ ತಲುಪಿಸಿ ಅವ್ರು ಈ ಮಟ್ಟಕ್ಕೆ ಬಂದಿದ್ದಾರೆ. ಜಸ್ಟ್ 2000 ಅದು ಕಮ್ಮಿ ಅನ್ಸಿಲ್ವಾ ನಿಮ್ಗೆ? ಅಂತ ತುಂಬಾ ಕಡಿಮೆ ಡೆಫಿನೆಟ್. ನಮ್ಮತ್ತೆ ಮಾರ್ನಿಂಗ್ ಕೂಡ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಹೇಳಿದ್ರು, ಒಂದು ಪ್ರೀ ಕಂಡೀಷನ್ ಇತ್ತು ವೋಟರ್ಸ್ಗೆ, ಇದು ನೀವು ಈ ಸೀಟ್ ರಿಟೈನ್ ಮಾಡಲೇಬೇಕು ನೀವು ಅಕಸ್ಮಾತ್ ಚಾಮುಂಡೇಶ್ವರಿನಲ್ಲಿ ಗೆದ್ರೆ. ಸೊ ಅದೊಂದು ವೋಟರ್ ಮೈಂಡ್ ನಲ್ಲಿ ಇದು. ಮತ್ತೆ ನೆಕ್ಸ್ಟ್ ಶ್ರೀರಾಮುಲು ಇಸ್ ಆಲ್ಸೋ ವೆರಿ ಸ್ಟ್ರಾಂಗ್ ಕ್ಯಾಂಡಿಡೇಟ್, ಅದು ಈಸಿ ಕ್ಯಾಂಡಿಡೇಟ್ ಏನು ಕೊಡಲಿಲ್ಲ. ಇನ್ನು ಅವ್ರದ್ದು ಫ್ಯೂಚರ್ ಅಂದರೆ ಐ ಥಿಂಕ್ ಇಟ್ ಇಸ್ ಟೈಮ್ ಫಾರ್ ಪೊಲಿಟಿಕಲ್ ರಿಟೈರ್ಮೆಂಟ್, ಇನ್ನು ಅಷ್ಟೇ, ಬೇರೆ ಏನಿಲ್ಲ. ನೆಕ್ಸ್ಟ್ ಇವಾಗ ಇವರು ನನ್ನ ಪ್ರಕಾರ ಸರ್ಕಾರ ಆಗುತ್ತೆ ಕಾಂಗ್ರೆಸ್ ಜೆ ಡಿ ಎಸ್. ನೆಕ್ಸ್ಟ್ ಆದರೆ ನೆಕ್ಸ್ಟ್ ಈಗ ಫಸ್ಟ್ ಆಗೋದೇ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್. ಡೆಫಿನೆಟ್. ಇದು ಡಿ ಸಿ ಎಂ ಯಾರು ಆಗ್ಬೋದು ಸರ್? ದಲಿತ ಸಿಎಂ ಅನ್ನುವಂಥದ್ದೊಂದು ಫ್ರಂಟ್ ಲೈನ್ ಬಂದಿರೋದ್ರಿಂದ ಅಂಡ್ ಫ್ಯೂಚರ್ ಪ್ರಾಸ್ಪೆಕ್ಟ್ಸ್ ಅನ್ನ ಅವ್ರ ಮೈಂಡಲ್ಲಿ ಇಟ್ಕೊಂಡು ಎಲೆಕ್ಷನ್ಸ್ ಅನ್ನೆಲ್ಲ ಮೈಂಡ್ ಇಟ್ಕೊಂಡು, ಯಾಕೆಂದ್ರೆ ಇಲ್ಲಿ ಆಲ್ರೆಡಿ ಒಕ್ಕಲಿಗರಿಗೆ ಕೊಟ್ಟಿರೋದ್ರಿಂದ ಸಿ ಎಂ ಕ್ಯಾಂಡಿಡೇಟು. ಸೊ ದಲಿತ ಸಿ ಎಂ ಅಂತ, ಯಾಕೆಂದ್ರೆ ಅದು ಬಹುಶಃ ಅವ್ರ ಒಕ್ಕಲಿಗರು ದಲಿತರ ಕಾಂಬಿನೇಷನ್ ಒಂದು ನೆಕ್ಸ್ಟ್ ಒಂದು ಸ್ಟ್ರಾಟಜಿ ಕೂಡ ಅವ್ರು ಪ್ಲೇ ಮಾಡ್ಬೋದು. ನೆಕ್ಸ್ಟ್ ಅದೇ ಸರ್, ಇವಾಗ ಇನ್ನೂ ಅಂತಂದ್ರೆ ಈಗ 5:30 ಅಂದ್ರೆ ಕುಮಾರಸ್ವಾಮಿ ಅವರು ಹೋಗ್ತಾರಂತೆ ರಾಜಭವನಕ್ಕೆ ಅಂತ. ಬಟ್ ಅದಕ್ಕೂ ಮುಂಚೆ ಬಿಜೆಪಿ ಅಂದ್ರೆ ಈಗ ಫಸ್ಟ್ ಬಿಜೆಪಿನೇ ಅಲ್ಲಿ ಹೋಗೋದು. ಈಗ ಅದು ಹೇಗೆ ಆಗ್ತದೆ ಅಂದ್ರೆ, ಯೂಶುವಲಿ ಏನಾಗಿದೆ, ಆಫ್ಟರ್ ರಿಸಲ್ಟ್ ಇಸ್ ಡಿಕ್ಲೇರ್ಡ್ ಗವರ್ನರ್ ಇನ್ವೈಟ್ ಮಾಡಬೇಕು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, ದಟ್ ಇಸ್ ದ ಕನ್ವೆನ್ಷನ್ ಆಸ್ ಎ ಸೆಟ್. ಬಟ್ ಈಗ ಬಿಜೆಪಿ ಏನ್ ಮಾಡ್ತಾರೆ ನೋಡ್ಬೇಕು. ಈಗ ಇವ್ರು ಹೋಗ್ತಾರಾ, ಬಿಕಾಸ್ ನೋಡ್ಬೇಕಾದ್ರೆ ಸ್ವಲ್ಪ ಟೈಮ್ ಹಿಂದೆ ಪರಮೇಶ್ವರ್ ಹೋಗಿ ಅವರಿಗೆ ಸಿಗ್ಲಿಲ್ಲ ಅಪಾಯಿಂಟ್ಮೆಂಟ್, ಅವ್ರು ವಾಪಸ್ ಬಂದಿದ್ದಾರೆ ಆ ಟೈಮಲ್ಲಿ. ಸೊ ಈಗ ಬಿಜೆಪಿ ಏನ್ ಡಿಸಿಷನ್ ತಗೊಳ್ಳೋದಿಲ್ಲ ಅಂಟಿಲ್ ಪಾರ್ಲಿಮೆಂಟರಿ ಬೋರ್ಡ್ ಮೀಟಿಂಗ್ ಆಗ್ಬೇಕು, ಅಮಿತ್ ಶಾ ಇಲ್ಲಿಗೆ ಬರ್ಬೇಕು, ಅಷ್ಟವರೆಗೆ ಏನ್ ಡಿಸಿಷನ್ ಲೋಕಲ್ ಲೀಡರ್ಸ್ ಯಾರು ಏನ್ ಡಿಸಿಷನ್ ತಗೊಳ್ಳೋದೇ ಮೇಲಿಂದ ಬರ್ಬೇಕು, ಅದು ಅಮಿತ್ ಶಾನೇ ಬರ್ಬೇಕು. ಈಗ ಅವ್ರು ಅಮಿತ್ ಶಾ ಅಲ್ಲಿ ಮೀಟಿಂಗ್ ನಡೀತಾ ಇದೆ, 5:00 ಪಾರ್ಲಿಮೆಂಟರಿ ಬೋರ್ಡ್ ಮೀಟಿಂಗ್ ಇದೆ, ಪಿ ಎಂ ಕೂಡ ಇರ್ತಾರೆ ಮೀಟಿಂಗ್ ನಲ್ಲಿ. ಅದಾದ್ಮೇಲೆ ಅಮಿತ್ ಶಾ ಇಸ್ ಫ್ಲೈಯಿಂಗ್ ಟು ಕರ್ನಾಟಕ ಆ ಟೈಮ್ನಲ್ಲಿ. ಆಗ ಅವ್ರದ್ದು ಆಕ್ಚುಲಿ ನಾನು ಒಂದು ಕ್ಯೂರಿಯಾಸಿಟಿ ಕೇಳ್ತಿರೋದು ಅಷ್ಟೇ ಸರ್, ಈಗ ಬಿಜೆಪಿ ಸರ್ಕಾರ ರಚನೆ ಮಾಡಬೇಕು ಅಂತ ಅವ್ರಿಗಿದೆ, ಹೆಂಗ್ ಮಾಡ್ಬೋದು ಅವ್ರು ಇವಾಗ ಅಂದ್ರೆ, ಪ್ಲಸ್ ಅವ್ರ ಡಿಮಾಂಡ್ ಇಟ್ಕೊಂಡೆ ಹೆಂಗ್ ಮಾಡ್ಬೋದು ಅಂತ ನಾನು ಕೇಳ್ತಿರೋದು. ಬಿಜೆಪಿ ಡಿಮಾಂಡ್ ನಾನು ನೋಡ್ಬೇಕಾದ್ರೆ, ಈಗ ಬಿಜೆಪಿ ಅಕಸ್ಮಾತ್ ಗವರ್ಮೆಂಟ್ ಫಾರ್ಮ್ ಮಾಡಿದ್ರೆ ಕೂಡ, ಗವರ್ಮೆಂಟ್ ಫಾರ್ಮ್ ಮಾಡಿದ್ರೆ ಕೂಡ ಅವರು ಸಿ ಎಂ ಪೋಸ್ಟ್ನ ಕನ್ಸಿಡ್ ಮಾಡೋದಿಲ್ಲ, ಅದು ಮಾತ್ರ ಡೆಫಿನೆಟ್ ಅವ್ರು ಕನ್ಸಿಡ್ ಮಾಡೋದಿಲ್ಲ. ಸೊ ಅದು ಬಿಜೆಪಿ ಹ್ಯಾಸ್ ಟು ಬಿ ದ ಲಾರ್ಜೆಸ್ಟ್ ಪಾರ್ಟಿ, ಅವ್ರು ಬ್ಯಾಕ್ ಡೋರ್ನಲ್ಲಿ ಕೂರೋದಿಲ್ಲ ಅದು. ಈವನ್ ಇನ್ ಗೋವಾ ಕೂಡ ಅದೇ ಸಿಚುವೇಶನ್ ಆಗಿತ್ತು.
ಈಗ ಫಾರ್ಮ್ ಮಾಡಬೇಕಾದ್ರೆ ಇದು ನೋಡ್ಬೇಕು, ಈಗ ಇಂಡಿಪೆಂಡೆನ್ಸ್ ಯಾವ ಕಡೆ ಹೋಗ್ತಾರೆ, ಅದು ಹೋದ್ರೆ ಈಗ ನಂಬರ್ ನೋಡಿದ್ರೆ 106 ಆಗ್ತದೆ. ಜೆ ಡಿ ಎಸ್ ಇಂದ ಎಷ್ಟು ಪೋಚ್ ಮಾಡ್ಬೇಕು, ಯಾಕಂದ್ರೆ ಜೆ ಡಿ ಎಸ್ ಇಂದ ಪೋಚ್ ಮಾಡಿದ್ರೆ ಅವರು ಆ 2/3 ತೆಗಿಬೇಕು. ಸೊ ದಿ ನೀಡ್ 13 ಪೀಪಲ್ ಔಟ್ ಆಫ್ ಜೆ ಡಿ ಎಸ್. ಕಾಂಗ್ರೆಸ್ ಇಂದ ಇದು 2/3 ತೆಗಿಬೇಕಾದ್ರೆ ನೀಡ್ 23. ಸೊ ಆ ಟೈಮ್ನಲ್ಲಿ ಜೆ ಡಿ ಎಸ್ ಇಸ್ ಈಸಿಯರ್ ಟು ಪುಲ್. ಈಗ ಜೆ ಡಿ ಎಸ್ ನಲ್ಲಿ ಕೆಲವೊಂದು ರೆಬೆಲ್ಸ್ ಸ್ವಲ್ಪ ಅನ್ಡಿಸೈಡೆಡ್ ಕ್ಯಾಂಡಿಡೇಟ್ಸ್ ಇದ್ದಾರೆ, ಅವ್ರ ಜೊತೆ ಏನಾದ್ರೆ ಮಾತುಕತೆ ಆಗಿ ಒಂದು 13 ಜನರನ್ನ ಹೇಳಿದ್ರೆ ದೆನ್ ದೇರ್ ಇಸ್ ಅ ಚಾನ್ಸ್. ಇಟ್ಸ್ ವೆರಿ ಡಿಫಿಕಲ್ಟ್ ಕಂಪೇರ್ ಟು ಇದಕ್ಕೆ ಕಾಂಗ್ರೆಸ್ ಜೆ ಡಿ ಎಸ್, ಅವ್ರದ್ದು ಬೆಟರ್ ಇದೆ. ಹೌದು, ಬೆಟರ್ ಇದೆ, ಸ್ವಲ್ಪ ಕಾಂಪ್ಲಿಕೇಟ್ ಇದೆ, ಕಾಂಪ್ಲಿಕೇಟೆಡ್ ಇದೆ. ಸೊ ನೀವು ಹೇಳೋದು ಟಫ್ ಅಂತ ಹೇಳ್ಬೋದು ನಾವು ಬಿಜೆಪಿಗೆ ಈಗಿರ, ಬಿಕಾಸ್ ಅದು ಈಗ ಕಾಂಗ್ರೆಸ್ ಕೊಟ್ಟಿದ್ದ ಆಫರ್ ನೀವು ಸಿಎಂ ಪೋಸ್ಟ್ ತಕೊಳ್ಳಿ ಹೇಳ್ಕೊಂಡು ಆಫರ್ ಕೊಟ್ಟಿದ್ದಾರೆ, ಅನ್ಕಂಡೀಷನಲ್ ಸಪೋರ್ಟ್ ಕೊಡೋದಿಲ್ಲ, ಅನ್ಕಂಡೀಷನಲ್ ಸಪೋರ್ಟ್, ಅನ್ಕಂಡೀಷನಲ್ ಸಪೋರ್ಟ್. ಇಲ್ಲಿ ಏನಂದ್ರೆ ನಿಮ್ಗೆ ಅಟ್ಲೀಸ್ಟ್ ಒಂದು 110 ಇದ್ದಿದ್ರೆ ಒಂದು ಎರಡು ಚಾನ್ಸಸ್ ಇರ್ತಿತ್ತು, ಒಂದು ಯಾರೋ ಒಬ್ಬರನ್ನ ಇಬ್ಬರು ಕೈಲಿ ಬೇಕಾದ್ರೆ ರಾಜೀನಾಮೆ ಕೊಡಿಸಬೇಕಾದ್ರೂ ಅವರು ಆಪರೇಷನ್ ಕಮಲ ಮಾಡ್ಬೋದಿತ್ತು. ಬಟ್ ಇಲ್ಲಿ ಏನಂದ್ರೆ ಈಗ 113 ಫೈನಲ್ ಮೆಜಾರಿಟಿ ಅಂತ ನೋಡಿದ್ರೆ 9 ಸೀಟ್ಸ್ ಬ್ಯಾಲೆನ್ಸ್ ಇದಿದೆ, ಡಿಫ್ರೆನ್ಸ್ ಇದೆ. ಸೊ ಹಾಗಾಗಿ ಅಷ್ಟು ಈಸಿ ಇರೋದಿಲ್ಲ. ಆಮೇಲೆ ಇನ್ನೊಂದೇನು ಅಂದರೆ ತಕ್ಷಣಕ್ಕೆ ಇವಾಗ ಎಲೆಕ್ಷನ್ ಮಾಡಿ ಇವಾಗ ಈಗಲೇ ತಕ್ಷಣಕ್ಕೆ ಯಾರೋ ಒಬ್ಬರು ರಾಜೀನಾಮೆ ಕೊಡೋದಕ್ಕೂ ಯಾರೂ ರೆಡಿ ಇರೋದಿಲ್ಲ. ಸೊ ಇವಾಗ ಇವಾಗ ಯಾಕೆಂದ್ರೆ ಇವಾಗ ಆಲ್ರೆಡಿ ಅಲ್ಲಿ ಜೆ ಡಿ ಎಸ್ ಗೌರ್ಮೆಂಟ್ ಫಾರ್ಮೇಷನ್ ಮಾಡ್ತಾ ಇದೆ. ಸೊ ಗೌರ್ಮೆಂಟ್ ಫಾರ್ಮೇಷನ್ ಮಾಡ್ತಾ ಇರೋಂಥ ಟೈಮ್ನಲ್ಲಿ ಯಾರೂ ಕೂಡ ಅಂಥ ರಿಸ್ಕ್ ತಗೊಂಡು ರಿಸೈನ್ ಮಾಡಿ ಇನ್ನೊಂದು ಪಾರ್ಟಿಗೆ ಹೋಗುವಷ್ಟು ಇದಕ್ಕೂ ಕೈ ಹಾಕಲ್ಲ. ಬಟ್ ಒಂದು ಇಷ್ಟು ಇಷ್ಟೆಲ್ಲ ಕಷ್ಟಪಟ್ಟು ಬಿಜೆಪಿ ಅಷ್ಟು ಸುಲಭದಲ್ಲಿ ಬಿಟ್ಕೊಡೋದು ಇಲ್ಲ, ಅವರು ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾರೆ. ಈಗ ಅವರು ಯಾಕಂದ್ರೆ ಹೋಗಿ ನಮಗೆ ಇದು ಮೆಜಾರಿಟಿ ಪ್ರೂವ್ ಮಾಡ್ಲಿಕ್ಕೆ ಟೈಮ್ ಕೊಡಿ ಹೇಳ್ಕೊಂಡು 15 ಡೇಸ್ ಟೈಮ್ ತಗೊಂಡು ಅಕಸ್ಮಾತ್ ಹೌಸಿಗೆ ಹೋಗಿ ಫುಲ್ ಮೆಂಬರ್ ಹೌಸ್ ನಲ್ಲಿ ಒಂದು 10 ಮೆಂಬರ್ಸ್ ನ ಅಬ್ಸ್ಟೇನ್ ಮಾಡಿಸಿದ್ರೆ ಅದು ಇಟ್ ಇಸ್ ಹೌಸ್ ಸ್ಟ್ರೆಂತ್ ಕಡಿಮೆ ಆಗ್ತದೆ. ಬಟ್ ಇವಾಗ ಸರ್ ಈಗ ಸಮ್ಮಿಶ್ರ ಸರ್ಕಾರ ನೋಡಿದೀವಲ್ಲ, ಬಂದ್ರೆ ಒಳ್ಳೇದಾ ನಿಮ್ ಪ್ರಕಾರ? ಅಂದ್ರೆ ಈಗ ಮೋದಿ ಸೆಂಟ್ರಲ್ ಅಲ್ಲಿ ಇದ್ದಾರೆ ಬಿಜೆಪಿ, ಬಟ್ ಇಲ್ಲಿ ಸಮ್ಮಿಶ್ರ ಬರುತ್ತೆ ನಮ್ಮ ನಾರ್ಮಲ್ ಕಾಮನ್ ಪೀಪಲ್ ಗೆ, ಯಾಕಂದ್ರೆ ಹಳೇದ್ ನೋಡಿದೀವಿ ನಾವು ಕರ್ನಾಟಕ ಜನತೆಗಳು. ಸೊ ಹೆಂಗೆ ಬಂದ್ರೆ ಒಳ್ಳೇದಾ? ಇಲ್ಲ, ಕೋಯಲಿಷನ್ ನಾಟ್ ಗುಡ್. ಬಿಕಾಸ್ ಒಂದು ನಾನು ಹೇಳ್ತೀನಿ, ಈಗ ಅಕಸ್ಮಾತ್ ಬಿಜೆಪಿ ಇಸ್ ಇನ್ ಕೋಯಲಿಷನ್ ದೆನ್ ಓಕೆ, ಬಿಕಾಸ್ ಅದು ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ಕೂಡ ಬಿಜೆಪಿ ಇದೆ, ಇದು ಕೂಡ ಇದೆ. ಈಗ ನೋಡಿ ಸೆಂಟರ್ ನಲ್ಲಿ ಬಿಜೆಪಿ ಇಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಇದ್ರೆ ಅದು ಲಾಂಗ್ ರನ್ ನಲ್ಲಿ ಸ್ಟೇಟಿಗೆ ಒಳ್ಳೇದಲ್ಲ, ಬಿಕಾಸ್ ಡೆವಲಪ್ಮೆಂಟ್ ವರ್ಕ್ ಅದು ಪ್ರೋಗ್ರೆಸ್ ಆಗೋದಿಲ್ಲ ನನ್ನ ಪ್ರಕಾರ. ನೀವೇನು ಹೇಳ್ತೀರಾ ರವೀಂದ್ರ ಅವರೇ? ಏನಂದ್ರೆ ಎಂಡ್ ಆಫ್ ದ ಡೇ ಇಲ್ಲಿ ಏನಾಗುತ್ತೆ ಅಂದ್ರೆ ಪ್ರತಿಯೊಂದಕ್ಕೂ ಸೆಂಟ್ರಲ್ ವರ್ಸಸ್ ಸ್ಟೇಟ್ ಒಂದು ಕ್ಲಾಶ್ ಅನ್ನೋಂಥದ್ದು ಪ್ರತಿಯೊಂದು ಇಶ್ಯೂಗೆ ಇರುತ್ತೆ. ಈಗ ನಾಳೆ ಕಾವೇರಿ ಇಶ್ಯೂ ಬರುತ್ತೆ, ಮಾದಾಯಿ ಇಶ್ಯೂ ಇದೆ, ಇವಾಗ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋಂಥದ್ದು ಇದೆ. ಸೊ ಅಂದ್ರೆ ನಿಮ್ಮ ಪ್ರಕಾರ ಇದು ಬಂದರೆ ಅಷ್ಟು ಇದಲ್ಲ ಅಂತ? ಅಲ್ಲ, ಈಗ ಒಂದೇನಂದ್ರೆ ಇದು ಜೆ ಡಿ ಎಸ್ಗೆ ಇಷ್ಟು ಸೀಟ್ ಬಂದಿದೆ ಅನ್ನೋದಾಗಲಿ ಅಥವಾ ಬಿ ಜೆ ಪಿಗೆ ಇಷ್ಟು ಸೀಟ್ ಬಂದಿದೆ ಅಂದರೆ ಇಟ್ಸ್ ಆ್ಯಂಟಿ ಇನ್ಕಂಬೆನ್ಸಿ. ಇದು ಒಂದು ರೀತಿಯಲ್ಲಿ ಕರ್ನಾಟಕದ ಜನತೆ ಇವತ್ತೇನು ಅಂದರೆ ದ ರಿಜೆಕ್ಟೆಡ್ ಕಾಂಗ್ರೆಸ್, ಕಾಂಗ್ರೆಸ್ನ ರಿಜೆಕ್ಟ್ ಮಾಡಿದ್ದಾರೆ, ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಎಲ್ಲೋ ಒಂದು ಕಡೆ ಜನಕ್ಕೂ ಒಂದೇನು ಅಂದರೆ ಕೊಯ್ಲೇಷನ್ ಆಗೋದಾದ್ರೆ ಆಗಲಿ, ಬಟ್ ಅದು ಜೆ ಡಿ ಎಸ್ ಆ್ಯಂಡ್ ಬಿ ಜೆ ಪಿ ಆಗಲಿ ಅನ್ನೋಂಥದ್ದು ಇದೆ ಜನರಲ್ಲಿ. ಬಟ್ ಆಗ್ಬೇಕು? ಅಲ್ಲ ಹೇಳಿದ್ದು, ಬಟ್ ಕಾಂಗ್ರೆಸ್ ಲೆಟರ್ ರೆಡಿ ದೇರ್ ಟು ದ ಗವರ್ನರ್ ಬೈ ಕುಮಾರಸ್ವಾಮಿ, ಅದು ಆಲ್ರೆಡಿ ಹೇಳಿದಾನೆ ಐ ಹ್ಯಾವ್ ಅಕ್ಸೆಪ್ಟೆಡ್ ಕಾಂಗ್ರೆಸ್ ಸಪೋರ್ಟ್. ಹಾಗಾಗಿ ಅಫಿಷಿಯಲಿ ಏನು ಅಂದ್ರೆ ಇವಾಗ ಅವ್ರಿಗೆ ಏನು ಅಂದ್ರೆ ಜಸ್ಟ್ ಇವಾಗ ಜೆ ಡಿ ಎಸ್ಗೆ ಮುಖ್ಯಮಂತ್ರಿ ಸ್ಥಾನ ಬೇಕು, ಅವ್ರಿಗೆ ಬೇಕು. ಇವಾಗ ಏನು ಅಂದ್ರೆ ಅವ್ರು ಅನ್ಕಂಡೀಷನಲ್ ಆಗಿ ಇವಾಗ ಇವ್ರ ಮುಂದೆ ಬಂದಿದ್ದಾರೆ. ಸೊ ಈಗ ಆಲ್ರೆಡಿ ಏನು ಅಂದ್ರೆ ಯಾವ್ಯಾವ್ದು ಕೂಡ ಫೈನಲ್ ಕೂಡ ಮಾಡಿ ಇಟ್ಕೊಂಡ್ ಬಿಟ್ಟಿದ್ದಾರೆ, ಇಂತಿಂತಾದ್ರೆ ಜಮೀರ್ ಅಹ್ಮದ್. ಅಲ್ಲ, ಈಗ ಯಾರ್ಯಾ ಯಾವ್ಯಾವ ಸೀಟ್ಗಳು ಮಿನಿಸ್ಟ್ರಿ ಪೋರ್ಟ್ಫೋಲಿಯೋಗಳು ಯಾವ್ಯಾವ ಅನ್ನೋಂಥದ್ದು ಕೂಡ ಅದು ಎಲ್ಲಿ ಮೆಸೇಜ್ ಮಾಡಿಬಿಟ್ಟಿರ್ತಾರೆ ದೇವೇಗೌಡರು ಫಸ್ಟೇನೆ. ಸೊ ಅವ್ರಿಗೆ ಏನಂದ್ರೆ ಅವ್ರಿಗೆ ಇವೆಲ್ಲ ಲೆಕ್ಕಕ್ಕೆ ಬರೋಲ್ಲ. ಎಂಡ್ ಆಫ್ ದ ಡೇ ಪವರ್ ಇಸ್ ವೆರಿ ಇಂಪಾರ್ಟೆಂಟ್, ಅವ್ರಿಗೆ ಅಂತಲ್ಲ ಎಲ್ರಿಗೂ ಇಂಪಾರ್ಟೆಂಟ್. ಬಟ್ ಏನು ಅಂದ್ರೆ 10 ವರ್ಷ ಅಧಿಕಾರ ಬೇರೆ ಕಳ್ಕೊಂಡಿದ್ರು, ಈ ವರ್ಷ ಈ ಸರ್ತಿ ಅಧಿಕಾರ ಇಲ್ಲ ಅಂದ್ರೆ ಜೆ ಡಿ ಎಸ್ ಪ್ರಶ್ನಾರ್ಥಕ ಆಗೋಗ್ತಾ ಇತ್ತು ಅದ್ರ ಫ್ಯೂಚರ್. ಸೊ ಆ ದೃಷ್ಟಿಯಿಂದ ನೋಡೋದಾದ್ರೆ ಈಗ ಅವ್ರಿಗೇನು ಅಂದ್ರೆ ಯಾರು ಇವಾಗ ಅನ್ಕಂಡೀಷನಲ್ ಆಗಿ ಸಪೋರ್ಟ್ ಮಾಡ್ತಾ ಇದಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ದೇವೇಗೌಡರಿಗೆ ಏನು ಅಂದ್ರೆ ಅವರಿಗೆ ಸೆಂಟ್ರಲ್ ಪಾಲಿಟಿಕ್ಸ್ ಕೂಡ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವ್ರಿಗೇನಂದ್ರೆ ಅವ್ರ ಮೇಲೆ ಒಂದು ಆರೋಪ ಏನು ಅಂದ್ರೆ ಅವ್ರು ಬಿ ಜೆ ಪಿ ಜೊತೆಯಲ್ಲಿ ಕುಮಾರಸ್ವಾಮಿನ ಒಂಥರ ಪುಷ್ ಮಾಡಿದ್ದೆ ಇವರು ಬ್ಯಾಕ್ಡೋರ್ ಅಲ್ಲಿ ಅಲೈನ್ಸ್ಗೆ ಅಂತ. ಸೊ ಇವತ್ತು ಅವ್ರು ಹೋಗ್ಬಿಟ್ಟು ಸೆಂಟ್ರಲ್ ಅಲ್ಲಿ ಹೇಳ್ಕೋಬಹುದು, ನೋಡಿ ನಾನು ಸೆಕ್ಯುಲರ್ ಆಗಿದ್ದೀನಿ, ಅದಕ್ಕೆ ಕಾಂಗ್ರೆಸ್ ಸಪೋರ್ಟ್ ತಗೊಂಡು ನನ್ನ ಮಗನ ಸಿ ಎಂ ಮಾಡಿದ್ದೀನಿ ಅಂತೇಳಿ. ದೆನ್ ಈಗ ಅವ್ರಿಗೇನಂದ್ರೆ ಒಂದು ಫ್ರಂಟ್ ಲೈನ್ ಅಲ್ಲಿ ಒಂದು ಸೀಟ್ ಹಾಕ್ತಾರೆ ನೆಕ್ಸ್ಟ್ ಇದರಲ್ಲಿ ಸೆಕ್ಯುಲರ್ ಪಾರ್ಟೀಸ್ನಲ್ಲಿ. ಓಕೆ, ಇವರು ಸೆಕ್ಯುಲರ್ ಕ್ರೆಡೆನ್ಶಿಯಲ್ಸ್ನ ಇದು ಮಾಡಿದ್ದಾರೆ ಅನ್ನೋಂಥ ಒಂದು ಇಂಟೆನ್ಷನಲ್ಲಿ ಅವ್ರಿಗೇನು ಮಾಡ್ತಾರೆ ಅಂದರೆ ಒಂದು ಅಲ್ಲಿ ಅವರಿಗೆ ಒಂದು ಮರ್ಯಾದೆ ಇರುತ್ತೆ. ಆಮೇಲೆ ಅವ್ರಿಗೇನು ಅಂದರೆ ಅನ್ಕಂಡೀಷನಲ್ ಸಪೋರ್ಟ್ ಆಗಿರೋದ್ರಿಂದ ಇವಾಗ ಮತ್ತೆ ಅಫ್ಕೋರ್ಸ್ ಅವ್ರ ಡಿಮ್ಯಾಂಡ್ಗಳು ಏನು ಅಂದರೆ ಇವಾಗ ಹೋಮು, ಪಿ ಡಬ್ಲ್ಯೂ ಡಿ ಈ ಥರದ್ದು,
ಅವ್ರಿಗೆ ಬೇಕಾಗಿದೆ ಮೈನ್ ತಗೊಳ್ಳೋದಕ್ಕಿಂತ ಮೊದಲೇ ಅದು ರೇವಣ್ಣ ಅವ್ರು ಹೇಳಿರ್ತಾರೆ. ಬಟ್ ರೇವಣ್ಣ ಅವ್ರ ಅಂತ ಅವರು ಒಳ್ಳೆ ಒಂಥರ ಪವರ್ ಅಂಡ್ ಪಿಡಬ್ಲ್ಯೂಡಿ 1000 ಮತದಿಂದ ಒಳ್ಳೆ ಇದು ಇದರಲ್ಲಿ ಬಿದ್ದಿದ್ದಾರೆ ಸರ್. ಅಲ್ಲಿ ಅಲ್ಲಿ ಆ ಕಡೆ ಬೆಲ್ಟ್ ಎಲ್ಲ ಪರವಾಗಿಲ್ಲ ಜಿಟ್. ಬಟ್ ಇನ್ನೊಂದು ಅಂದ್ರೆ ಹಾಸನದಲ್ಲಿ ಬಿಜೆಪಿ ಈ ಸಲ ಪವರ್ ಆಗಿದೆ ನೋಡಿ, ಎಲ್ಲೆಲ್ಲ ಆಗ್ಬಾರ್ದು ಎಲ್ಲೆಲ್ಲ ಬಿಜೆಪಿ ಅಲ್ಲಿ ಗೆದ್ದಿದ್ದಾರೆ. ಓವರ್ ಆಲ್ ವೋಟ್ ಶೇರ್ ನೋಡಿದ್ರೆ ಬಿಜೆಪಿ ಆಲ್ಮೋಸ್ಟ್ 40 ತನಕ ಮೇಲೆ ಹೋಗಿದೆ. ಸೊ ಅದ್ ಏನಾಗಿದೆ ಅಂದ್ರೆ ಅದು ಇನಿಷಿಯಲಿ ಈಗ ಸ್ವಲ್ಪ ಪ್ಯಾನ್ ಕರ್ನಾಟಕ ಪಾರ್ಟಿ ತರ ಕಾಣ್ತಾ ಇದೆ, ಬೇರೆ ಬೇರೆ ಕಡೆ ವೋಟ್ ಶೇರ್ ಇಂಪ್ರೂವ್ ಆಗಿದೆ. ಇಲ್ಲದಾದ್ರೆ ಬರೀ ನಾರ್ತ್ ಕರ್ನಾಟಕ ಕೋಸ್ಟಲ್ ಕರ್ನಾಟಕ ಈ ಸತಿ ಕಾನ್ಸಂಟ್ರೇಟೆಡ್ ಬೆಲ್ಟ್ಸ್ ಇರ್ತಾ ಇತ್ತು ಬಿಜೆಪಿನಲ್ಲಿ. ಈಗ ಈ ಇಲೆಕ್ಷನ್ ನೋಡಿದ್ರೆ ಡೆಫಿನೆಟ್ ಅವ್ರ ವೋಟ್ ಶೇರ್ ಇನ್ಕ್ರೀಸ್ ಆಗಿದೆ, ದೇ ಲುಕಿಂಗ್ ಮೋರ್ ಲೈಕ್ ಪ್ಯಾನ್ ಕರ್ನಾಟಕ ಪಾರ್ಟಿ. ಸೊ ಅದೊಂದು ದೊಡ್ಡ ಡಿಫ್ರೆನ್ಸ್ ಇದೆ ಇಲೆಕ್ಷನ್. ಇಷ್ಟೆಲ್ಲ ಜಗಳ ಆಡಿ ಅಂದ್ರೆ ಕೆ ಜೆ ಪಿ ಎಲ್ಲ ಆಗಿ ಪಾರ್ಟಿ ಎಲ್ಲ ಒಗ್ಗೂಡಿ ಎಲ್ಲರೂ ಹೋಗ್ಬಿಟ್ಟು ಒಂದು ಒಳ್ಳೆ ನಂಬರ್ ಬಂದಿದೆ. ಬಟ್ ಆದ್ರೂ ಅವ್ರು ಇನ್ನೂ ಕಷ್ಟಪಡ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ. ಬಟ್ ನನ್ನೊಂದು ಕೇಳ ಸರಿ, ಏನಕ್ಕೆ ಬಿಜೆಪಿ ಜೆ ಡಿ ಎಸ್ ಆಗ್ಬಾರ್ದು ಎಲ್ಲ ಮರ್ತು ಬಿಟ್ಟು ಅಂತ ಆಸ್ ಎ ಇದ್ರಲ್ಲಿ ಕೇಳ್ತಾರೆ. ಸೆಂಟ್ರಲ್ ಅಲ್ಲೂ ಮೋದಿ ಇದ್ದಾರೆ, ಜೆ ಡಿ ಎಸ್ ಗೂ ಯೂಸ್ ಆಗುತ್ತೆ. ಈಗ ಅಕಸ್ಮಾತ್ ಬಿಜೆಪಿ ಗೋಸ್ ಔಟ್ ಆಫ್ ದಿಸ್ ಒನ್ ಅಂಡ್ ಹೇಳಿದ್ರೆ ನಾವು ನಿಮಗೆ ಸಪೋರ್ಟ್ ಕೊಡ್ತೀವಿ, ನೀವು ಸಿ ಎಂ ಕ್ಯಾಂಡಿಡೇಟ್ ಇಟ್ಕೊಳ್ಳಿ ಅಂದ್ರೆ ಜೆ ಡಿ ಎಸ್ ರೀಥಿಂಕ್ ಮಾಡೇ ಮಾಡ್ತಾರೆ. ಸೊ ಬಿಜೆಪಿ ಆ ಥರ ಮಾಡ್ತಾರೆ, ಅವರು ಸಿ ಎಂ ಕ್ಯಾಂಡಿಡೇಟ್ನ ಕನ್ಸೀಡ್ ಮಾಡ್ತಾರೆ ಅಡ್ಕೊಂಡು, ಅದು ದೊಡ್ಡ ಡೌಟ್ ಇದೆ. ಬಿಕಾಸ್ ಬಿಜೆಪಿ ಆ ಥರ ಕನ್ಸೀಡ್ ಮಾಡೋದಿಲ್ಲ ಅಷ್ಟು ಸುಲಭದಲ್ಲಿ. ಸೊ ಅಕಸ್ಮಾತ್ ಇವರು ಸೇಮ್ ಆಫರ್ ಅವರಿಗೆ ಜೆ ಡಿ ಎಸ್ಸಿಗೆ ಕೊಟ್ಟರೆ, ಸೊ ದೇವೇಗೌಡರಿಗೆ ಅದು ಯೋಚನೆ ಮಾಡ್ತಾರೆ ಇಲ್ಲಿ ದಿಸ್ ಒನ್. ಬಟ್ ಅಲ್ಲಿ ಇನ್ನೊಂದು ಕ್ಯಾಚ್ ಇದೆ, ಒಂದು ಸೀಟ್ ಮಾಯಾವತಿದು ಬಂದಿದೆ. ಮಾಯಾವತಿ ಈಗ ಅಕಸ್ಮಾತ್ ಇಲ್ಲಿ ಬಿಜೆಪಿ ಜೊತೆ ಹೋದರೆ ಅಲ್ಲಿ ಎಸ್ ಪಿ ಬಿ ಎಸ್ ಪಿ ಕಾಂಬಿನೇಷನ್ನಲ್ಲಿ ಪ್ರಾಬ್ಲಮ್ ಆಗ್ತದೆ. ಸೊ ಆ ಇದರಲ್ಲಿ ನೋಡಿದ್ರೆ ಇವ್ರು ಮೋರ್ ನ್ಯಾಚುರಲ್ ಪಾರ್ಟ್ನರ್ಸ್ ಥರ ಕಾಣ್ತಾ ಇದ್ದಾರೆ. ಸೊ ಇದು ಪಕ್ಕ ಅಂದ್ರೆ ಒಂದು 90% ಕನ್ಫರ್ಮ್ ಕಾಂಗ್ರೆಸ್ ಅಂಡ್ ಬಿಜೆಪಿ ಆಲ್ಮೋಸ್ಟ್. ಈಗ ಈ ತರ ನೋಡಿದ್ರೆ ಈಗ ಗವರ್ನರ್ ಏನ್ ಮಾಡ್ತಾರೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಏನಂದ್ರೆ ಅದೆಲ್ಲನೂ ಗವರ್ನರ್ ಕೈಲಿದೆ, ಗವರ್ನರ್ ಅದು ಡಿಸೈಡ್ ಮಾಡ್ಬೋದು. ಬೇಕಾದ್ರೆ ಅವ್ರು ಬಿಜೆಪಿನೂ ಇನ್ವೈಟ್ ಮಾಡ್ಬೋದು, ಕರೆದು 15 ದಿನದಲ್ಲಿ ಮೆಜಾರಿಟಿ ಪ್ರೂವ್ ಮಾಡೋದಕ್ಕೂ ಹೇಳ್ಬೋದು. ಅಲ್ಲಿವರೆಗೂ ಡ್ರಾಮಾ ಇರುತ್ತೆ. ಇಲ್ಲ ಸರಿ, ಜೆ ಡಿ ಎಸ್ ಕಾಂಗ್ರೆಸ್ಗೆ ಫುಲ್ ಮೆಜಾರಿಟಿ ಇದೆ, ಸೊ ಅವ್ರ ನಂಬರ್ಸ್ನಲ್ಲಿ ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ವಿತ್ ದೀಸ್ ನಂಬರ್ಸ್ ಅಂತೇಳಿ ಅವ್ರನ್ನ ಕರೆದ್ರೆ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಮೆಜಾರಿಟಿ ಪ್ರೂವ್ ಮಾಡೋಕೆ ಹೇಳ್ತಾರೆ. ಹಿ ವಿಲ್ ಗೋಯಿಂಗ್ ಟು ಪ್ರೂವ್ ದ ಮೆಜಾರಿಟಿ, ಆಮೇಲೆ ಸಮ್ಮಿಶ್ರ ಸರ್ಕಾರ ಅದ್ರ ಪಾಡಿಗೆ ಅದು ನಡೆಯುತ್ತೆ. ಆಮೇಲೆ ಏನು ಅಂದರೆ, ಒಂದು ನಿಮ್ಮಂಥ ಪತ್ರಕರ್ತರಿಗೆ ಒಂದು ಒಳ್ಳೆ ಸುದ್ದಿ, ಇನ್ನೊಂದು ಎಷ್ಟು ವರ್ಷ ಸಮ್ಮಿಶ್ರ ಸರ್ಕಾರ ಇರುತ್ತೋ ಅಲ್ಲಿವರೆಗೂ. ಅಲ್ಲ, ನಿಮಗೆ ಎಷ್ಟು ವರ್ಷ ಇರುತ್ತೆ ಅನ್ಕೊಂತೀರಾ? ಅಲ್ಲ, ಅದಕ್ಕೆ ಹೇಳಿದ್ದು, ಪ್ರತಿನಿತ್ಯ ಈ ಚರ್ಚೆ ನಡೀತಾ ಇರತ್ತಲ್ಲ, ಒಂದೊಂದು ಸಣ್ಣ ಸಣ್ಣದ ವಿಷಯಗಳಿಗೂ ಗಲಾಟೆಗಳಾಗ್ತಾ ಇರುತ್ತೆ, ಒಂದೊಂದಕ್ಕೂ ದೇವೇಗೌಡರ ಮನೆ ಹೋಗ್ಬೇಕಾಗತ್ತೆ, ಒಂದು ಇಲ್ಲೊಂದು ಡಿಫ್ರೆನ್ಸಸ್ ಬರ್ತಾ ಇದೆ ಅಂದ್ರೆ ಪ್ರತಿನಿತ್ಯ ಏನಾಗತ್ತೆ ಅಂದ್ರೆ ಒಂದು ರೀತಿಯಲ್ಲಿ ದೇವೇಗೌಡರು ಒಂದು ಪವರ್ ಪಾಯಿಂಟ್ ಆಗಿರ್ತಾರೆ, ಕುಮಾರಸ್ವಾಮಿ ಅವರು ಒಂದಾಗಿರ್ತಾರೆ, ಎರಡು ಪವರ್ ಪಾಯಿಂಟ್ಗಳಿರುತ್ತೆ. ಒಂದು ಕುಮಾರಸ್ವಾಮಿ ಇರ್ತಾರೆ, ಇನ್ನೊಂದು ದೇವೇಗೌಡರು ಇರ್ತಾರೆ. ಬಟ್ ಕಾಂಗ್ರೆಸ್ನಲ್ಲಿ ಯಾರು ಇರ್ತಾರೆ ಅನ್ನೋದು ಇಲ್ಲಿ ಪ್ರಶ್ನೆ. ಏಕೆಂದ್ರೆ ಲಾಸ್ಟ್ ಟೈಮ್ ಏನಾಗಿರ್ತಿ ಅಂದ್ರೆ ಧರಮ್ ಸಿಂಗ್ ಇರೋರು ಸಿ ಎಂ ಆಗಿ, ಸೊ ಧರಮ್ ಸಿಂಗ್ ಒಂದು ಪವರ್ ಪಾಯಿಂಟ್, ದೇವೇಗೌಡರು ಒಂದು ಇರ್ತಿತ್ತು. ಬಟ್ ಇಲ್ಲಿ ಏನು ಅಂದ್ರೆ ತಮಾಷೆ ಏನು ಅಂದ್ರೆ, ಈ ಸರ್ತಿ ಕಾಂಗ್ರೆಸ್ಗೆ ಮಿನಿಸ್ಟರ್ಗಳಿರ್ತಾರೆ, ಬಟ್ ಮಿನಿಸ್ಟರ್ಗಳು ಫೈಲ್ಗಳು ತಗೊಂಡು ಎಲ್ಲಿ ಹೋಗ್ಬೇಕು ಅನ್ನೋದು ಪ್ರಶ್ನೆ ಬರುತ್ತೆ. ಕುಮಾರಸ್ವಾಮಿದು ಒಂದು ಪಾಯಿಂಟ್ ಇರುತ್ತೆ, ಒಂದು ಪಾಯಿಂಟ್ ಆಫ್ ವ್ಯೂ ಇರುತ್ತೆ, ದೇವೇಗೌಡರದ್ದು ಒಂದು ಇರುತ್ತೆ, ಆಮೇಲೆ ಕಾಂಗ್ರೆಸ್ಸಿನ ಅವ್ರದ್ದು ಓನ್ ಒಂದು ಪವರ್ ಪಾಯಿಂಟ್ ಆಫ್ ವ್ಯೂ ಇರುತ್ತೆ. ಸೊ ಈ ಪಾಯಿಂಟ್ ಆಫ್ ವ್ಯೂ ಇರುತ್ತೆ, ಈ ಇದ್ರ ಮಧ್ಯೆ ಒಂದು ಒಂಥರ ಕಿಚಡಿ ಸರ್ಕಾರದಲ್ಲಿ ಏನೆಲ್ಲ ಆಗಬೇಕು, ಆ ಪ್ರತಿಯೊಂದು ದಿನಾನೂ ಒಂದು ರೀತಿಯಲ್ಲಿ ಬ್ರೇಕಿಂಗ್ ನ್ಯೂಸ್ಗಳಿಗೇನು ಕೊರತೆ ಇರೋದಿಲ್ಲ ಅಂತ. ಈಗ ಇನ್ನೊಂದು ನೋಡ್ಬೇಕಾದ್ರೆ, ಗವರ್ನರ್ ಎಲ್ಲಿಂದ ಬಂದಿದ್ದಾರೆ, ಗುಜರಾತ್ ಇಂದ ಬಂದಿದ್ದಾರೆ, ಅವ್ರನ್ನ ಅಲ್ಲಿಂದ ಕಳಿಸ್ಬೇಕಾದ್ರೆ ಬಿಜೆಪಿ ಥಾಟ್ ಆಫ್ 2018 ಇಲೆಕ್ಷನ್. ಸೊ ಅಷ್ಟು ಸುಲಭದಲ್ಲಿ ಇವರು ಇನ್ವಿಟೇಷನ್ ಕೊಡ್ತಾರೆ ಹೇಳ್ಕೊಂಡು ನನಗಿನ್ನೂ ಗ್ಯಾರಂಟಿ ಇಲ್ಲ. ಬಿಕಾಸ್ ಅವ್ರು ಫಸ್ಟ್ ನೋಡಬೇಕಾದ್ರೆ ಟೈಮ್ ಕೊಟ್ಟೇ ಕೊಡ್ತಾರೆ ಅವರು ಬಿಜೆಪಿಗೆ, ಕನ್ಸಿಡರಿಂಗ್ ಹೀ ಈಸ್ ಅ ಬಿಜೆಪಿ ಮ್ಯಾನ್, ಈಸ್ ಕಮ್ ಫ್ರಮ್ ಗುಜರಾತ್. ಓಕೆ, ಅವ್ರನ್ನ ಕಳಿಸಿದ ಒಂದು ಮೀನಿಂಗ್ ಇತ್ತು ಆ ಟೈಮ್ನಲ್ಲಿ ಬಿಜೆಪಿಗೆ. ಈ 2018 ಇಲೆಕ್ಷನ್ನಲ್ಲಿ ಈ ಥರ ಏನಾದರೆ ಪ್ರಾಬ್ಲಮ್ ಆದರೆ ಗವರ್ನರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಟೋಟಲಿ ಗವರ್ನರ್ ಕೈನಲ್ಲಿ ಇರೋದು. ಅವರು ಈಗ ಅಕಸ್ಮಾತ್ ಹೋಗಿ ನಮಗೆ ಎರಡು ಪಾರ್ಟಿ ಸಪೋರ್ಟ್ ಇದೆ, ಲೆಟರ್ ಆಫ್ ಸ್ಟ್ರೆಂತ್ ಕೊಡ್ತಾರೆ ವಿತ್ ಸಿಗ್ನೇಚರ್ ಆಫ್ ಆಲ್ 78+38 ಎಮ್ ಎಲ್ ಎಸ್ ಲೆಟರ್ ಆಫ್ ಸ್ಟ್ರೆಂತ್ ಕೊಡ್ತಾರೆ. ಸೊ ಬಟ್ ಇವ್ರು ಹೇಳ್ತಾರೆ, ನೋ ಯು ಆರ್ ಸ್ಟಿಲ್ ನಾಟ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, ನನಗೆ ಅವರಿಗೆ ಫಸ್ಟ್ ಆಪರ್ಚುನಿಟಿ ಕೊಡಬೇಕು ಅನ್ಕೊಂಡು ಅವ್ರಿಗೆ 15 ಡೇಸ್ ಆಪರ್ಚುನಿಟಿ. ಸೊ ಆ 15 ಡೇಸ್ನಲ್ಲಿ ತುಂಬ ಏನಲ್ಲೋ ಆಗ್ಬೋದು, ಆ ಕಡೆಯಿಂದ ಪೋಚ್ ಆಗ್ಬೋದು, ಇದು ಮಾಡ್ಬೋದು. ಸೊ ಅವ್ರು ಡೆಫಿನೆಟ್ಲಿ ಬಿಜೆಪಿಗೆ ಟೈಮ್ ಕೊಟ್ಟೇ ಕೊಡ್ತಾರೆ ಅವ್ರು ಫಸ್ಟ್. ಓಕೆ, ಈಗ ನೆಕ್ಸ್ಟು ನಾನು ಬಿಜೆಪಿ ಏನು ಮಾಡ್ಬೋದು ಸರ್, ನೆಕ್ಸ್ಟ್ ಏನು ಮಾಡ್ಬೋದು? ಈಗ ಅವರು ಅಮಿತ್ ಶಾ ಅವ್ರು ಬರ್ತಾರೆ ಅಂತ ಹೇಳಿದ್ರು, ನೆಕ್ಸ್ಟ್ ಅವ್ರದ್ದು ಏನಿರ್ಬೋದು ಒಂದು ತೀರ್ಮಾನ ಅಂತಂದರೆ? ಈಗ ಆಲ್ಮೋಸ್ಟ್ ಜೆ ಡಿ ಎಸ್ಸು ಕಾಂಗ್ರೆಸ್ಸಿ ಸಪೋರ್ಟ್ ಇದೆ ಅದೆರಡು. ಸೊ ನೆಕ್ಸ್ಟ್ ಏನು ಇವರು ಅಪೋಸಿಷನ್ ಸುಮ್ಮ ಕೂರೋದ ಅಥವಾ ಬೇರೆ ಏನು ಡೆವಲಪ್ಮೆಂಟ್ಸ್ ಆಗ್ಬೋದು ಲಾಸ್ಟ್? ಇಲ್ಲ, ಈಗ ಸದ್ಯಕ್ಕೆ ಅವರು ಬಿಜೆಪಿ ಅಕಸ್ಮಾತ್ ಡಿಸೈಡ್ ಮಾಡಿದ್ರು, ಓಕೆ ಇವ್ರು ಫಾರ್ಮ್ ಮಾಡಲಿ ಗೌರ್ಮೆಂಟ್, ಸ್ವಲ್ಪ ಟೈಮ್ ಆದಮೇಲೆ
ಒಬ್ಬೊಬ್ಬರನ್ನಾಗಿ ಸಡನ್ ಈಗ ನೋಡಿ ಲಾಸ್ಟ್ ಇದು ಲಾಸ್ಟ್ ಟೈಮ್ ಏನಾಗಿತ್ತಲ್ಲ, ಸಡನ್ 7 JDS ರೆಬೆಲ್ಸ್ ಹೊರಗೆ ಬಂದು ಕಾಂಗ್ರೆಸ್ಗೆ ಸಪೋರ್ಟ್ ಕೊಟ್ಟರು ಔಟ್ಸೈಡ್. ಓಕೆ, ಈಗ ಅಕಸ್ಮಾತ್ ಇವ್ರಿಗೆ ಇನ್ನೊಂದು ನಾನು ಹೇಳಿದೆ, ಈಗ ಇವ್ರನ್ನ ತೆಗೆದು ಇಲ್ಲಿ ಸಪೋರ್ಟ್ ಕೊಡಿಸ್ಬೇಕಾದ್ರೆ ಇನ್ನೊ ದೇ ನೀಡ್ 13, ಆ 2/3 ಬರಬೇಕು. ಸೊ ಪ್ರಾಪರ್ ಸಪೋರ್ಟ್. ಈಗ ಅಕಸ್ಮಾತ್ 7 ಜನರನ್ನ ತೆಗೆದುಬಿಟ್ಟು ಅವ್ರನ್ನ ರೆಬೆಲ್ ಮಾಡಿ ಅವ್ರನ್ನ ಅಬ್ಸ್ಟೇನ್ ಮಾಡ್ತಾರೆ ಹೌಸಿಂದ, 7 or 8 ಮೆಂಬರ್ಸ್ನ ಈಗ ಅಬ್ಸ್ಟೇನ್ ಮಾಡ್ತಾರೆ ಹೌಸಿಂದ, ಆ ನಂಬರ್ ಆಟೋಮ್ಯಾಟಿಕ್ಲಿ ಕೆಳಗೆ ಬೀಳ್ತದೆ. ಕರೆಕ್ಟ್. ಓಕೆ, ಸೊ ಆ ಟೈಮ್ನಲ್ಲಿ ದೇ ಕೆನ್ ಪ್ರೂವ್ ಮೆಜಾರಿಟಿ. ಅದು ಇಷ್ಟು ಸುಲಭದಲ್ಲಿ ಆಗ್ಲಿಕ್ಕಿಲ್ಲ, ಇದು ಅಷ್ಟು ಸುಲಭದಲ್ಲಿ ಬಿಟ್ಕೊಡೋದಿಲ್ಲ ಬಿಜೆಪಿ, ಬಿಕಾಸ್ ಭಾಳ ಕಷ್ಟಪಟ್ಟಿದ್ದಾರೆ. ಜೆ ಡಿ ಎಸ್ ಕಾಂಗ್ರೆಸ್ ಅಲೈನ್ಸ್ ಮಾಡಿ ಗೌರ್ಮೆಂಟ್ ಅಲೈನ್ಸ್ ಆಗಿ ಗೌರ್ಮೆಂಟ್ ಆದ್ರೂ ಜಯನಗರ ಮತ್ತು ರಾಜರಾಜೇಶ್ವರಿ ನಗರದ ಎಲೆಕ್ಷನ್ ಇದೆಯಲ್ಲ, ಅದು ಏನಾಗತ್ತೆ ಅನ್ನೋದು ಇಂಟ್ರೆಸ್ಟಿಂಗ್. ಯಾಕೆಂದ್ರೆ ಅಲ್ಲಿ ಏನಾದರೂ ಅಲೈನ್ಸ್ದು ನಿಜವಾಗ್ಲೂ ಜನ ಒಪ್ಕೊಂಡಿದಾರ ಇಲ್ವನ್ನೋದು ಕೂಡ ಅಲ್ಲಿ ಗೊತ್ತಾಗತ್ತೆ ಇಂಪ್ಯಾಕ್ಟ್. ಈಗ ಸಪೋಸ್ ಅಲ್ಲಿ ಜಯನಗರ ಮತ್ತು ರಾಜರಾಜೇಶ್ವರಿ ನಗರದಲ್ಲಿ ಏನಾದರೂ ಇದ್ರು, ಇವಾಗ ಏನಂದ್ರೆ ಇವರಿಬ್ರು ಅಲ್ಲಿ ಇಲ್ಲಿ ಅಲೈನ್ಸ್ ಆಗಿದ್ದಾರೆ, ಪಾರ್ಟ್ನರ್ಸ್ ಆಗ್ತಾರೆ, ಬಟ್ ಅಲ್ಲಿ ಅವರಿಬ್ರು ಕಂಟೆಸ್ಟ್ ಮಾಡ್ತಾರೆ ಅಪೋಸಿಟ್ ಆಗಿ. ಸೊ ಅಲ್ಲಿ ಏನಾಗತ್ತೆ, ಸಪೋಸ್ ಅಲ್ಲಿ ಎರಡೂ ಸ್ಥಾನನ ಇವಾಗ ಕಾಂಗ್ರೆಸ್ ಅಥವಾ ಜೆ ಡಿ ಎಸ್ ಸೋತ್ರೆ ಅಥವಾ ಗೆದ್ರೆ ಪ್ರಾಬ್ಲಮ್ ಇಲ್ಲ, ಅವ್ರು ಸೋತರು ಅಂದ್ಕೊಂಡ್ರೆ ಎರಡೂ ಕ್ಷೇತ್ರಗಳಲ್ಲಿ ಅಲ್ಲೋ ಒಂದು ಕಡೆ ಈ ಅಲೈನ್ಸ್ಗೆ ಜನ ಒಪ್ಕೊಂತಾ ಇಲ್ವೇನೋ, ಒಂದು ನೆಗೆಟಿವ್ ಒಂದು ಸಿಗ್ನಲ್ ಹೋಗ್ತಾ ಇದೆ ಅಂತ ಕೂಡ ಆಗುತ್ತೆ, ಇಲ್ಲ ಗೆದ್ರೆ ಒಂದು ಪಾಸಿಟಿವ್ ಸಿಗ್ನಲ್ ಅನ್ನೋದು ಆಗುತ್ತೆ. ಸೊ ಅದನ್ನು ಕೂಡ ನಾವು ಒಂದು ನೋಡಬೇಕಾಗತ್ತೆ. ವಿ ಹ್ಯಾವ್ ಟು ವೇಟ್ ಅಂಡ್ ಸಿ ಟಿಲ್ ದಿ ಜಯನಗರ್ ಅಂಡ್ ರಾಜರಾಜೇಶ್ವರಿ ಆರ್ ಆರ್ ನಗರದ್ದು ಒಂದು ಇದಾದಾಗ ಅದು ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ನ ನೋಡಬೇಕಾಗತ್ತೆ. ಬಟ್ ಏನಂತಂದ್ರೆ, ದೇವೇಗೌಡರು ಒಂದು ಮಾತು ಹೇಳಿದ್ರು, ನಾನು ಸಾಯೋದ್ರೊಳಗೆ ನನ್ನ ಮಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕು ಅಂತ, ಅವ್ರ ಆಸೆ ಈಡೇರೇ ಬಿಡ್ತಲ್ಲ ಅಂತ ನಾನು ಹೇಳಿದ್ರು. ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಒಂದು ಗ್ರಾಫ್ ಇತ್ತು, ಮಧ್ಯಾಹ್ನದ ಮೇಲೆ ಬೇರೆ ಟೋಟಲ್ ಇದು T20 ಮ್ಯಾಚ್ ತರನೇ ಆಗುತ್ತೆ. ಕರೆಕ್ಟ್ ಕರೆಕ್ಟ್. ಈಗ ಅಕಸ್ಮಾತ್ ಈ ಥರ ಈಗ ಕಾಂಗ್ರೆಸ್ ಹೋಗಿ ಆಲ್ ಆ್ಯಂಡ್ ಔಟ್ ಸಪೋರ್ಟ್ ಅವ್ರು ಆಲ್ರೆಡಿ ಡಿಕ್ಲೇರ್ ಮಾಡಿದ್ದಾರೆ, ನೀವೇ ಸಿ ಎಮ್ ಕ್ಯಾಂಡಿಡೇಟ್ ಹಾಕೋಣ. ಅಕಸ್ಮಾತ್ ಕಾಂಗ್ರೆಸ್ ಆ್ಯಂಡ್ ಜೆ ಡಿ ಎಸ್ ಅವ್ರ ಮಾತುಕತೆ ಆಗಿ ಕಾಂಗ್ರೆಸ್ ಸ್ಟಿಲ್ ಹೋಲ್ಡಿಂಗ್ ಆನ್ ಟು ಸಿ ಎಮ್ಸ್ ಪೋಸ್ಟ್ ಹೇಳಿದರೆ, ಆಗ ಕುಮಾರಸ್ವಾಮಿ ಪಿಕ್ಚರಿಗೆ ಬರ್ತಾ ಇರಲಿಲ್ಲ, ರೇವಣ್ಣ ಬಂದು ಡೆಪ್ಯೂಟಿ ಸಿ ಎಮ್ ಆಗ್ತಾ ಇದ್ದ. ಬಟ್ ಇದು ಕಾಂಗ್ರೆಸ್ ಫುಲ್ ಇವ್ರನ್ನ ಇದು ಏನು ಅವ್ರು ಟ್ರಂಪ್ ಕಾರ್ಡ್ನ ಪ್ಲೇ ಮಾಡಿದ್ದಾರೆ. ಬಿಕಾಸ್ ಏನಾಗಿತ್ತು ಹೇಳಿದ್ರೆ, ಹಿಮಾಚಲ್ ಅಂಡ್ ಮೇಘಾಲಯ ಇಲೆಕ್ಷನ್ ಓಕೆ ಇಲೆಕ್ಷನ್ ನಲ್ಲಿ ಅದು ಏನಾಗಿತ್ತು ಅಂದ್ರೆ, ಇಮರ್ಜ್ಡ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಕಾಂಗ್ರೆಸ್, ಬಟ್ ಗವರ್ಮೆಂಟ್ ಫಾರ್ಮ್ ಆಗಿರಲಿಲ್ಲ. ಸೊ ಅದಕ್ಕೆ ಈ ತರ ಏನಾದ್ರೆ ಸಿಚುವೇಶನ್ ಬರ್ಬೋದು, ನಾವು ಫಾಸ್ಟ್ ಮೂವ್ ಮಾಡಬೇಕು. ಬಿಕಾಸ್ ಅಲ್ಲಿ ಮೂವ್ಮೆಂಟ್ ಬಹಳ ಸ್ಲೋ ಇತ್ತು ಕಾಂಗ್ರೆಸ್, ಸೊ ಇಲ್ಲಿ ಫಾಸ್ಟ್ ಮೂವ್ ಮಾಡ್ಬೇಕು ಹೇಳ್ಕೊಂಡು ಅವ್ರು ಆಲ್ರೆಡಿ ಯುನೋ ಗುಲಾಮ್ ನಬಿ ಆಜಾದ್ ಅಂಡ್ ಗೆಹ್ಲೋಟ್ನ ನಿನ್ನೆ ನೈಟೇ ಅವ್ರು ಕಳಿಸಿದ್ದಾರೆ. ಸೊ ಅವ್ರು ಇರೋದಕ್ಕಿಂತ ಮತ್ತೆ ಹೈಕಮಾಂಡ್ ಇಂದ ಹಾಟ್ಲೈನ್ ಇಂದ ಅವ್ರು ಏನ್ ಮಾಡಿದ್ದಾರೆ, ಇಮಿಡಿಯೇಟ್ ಹೋಗಿ ಬಿಫೋರ್ ಎನಿಬಡಿ ಕುಡ್ ಮೇಕ್ ಎನಿ ಅನೌನ್ಸ್ಮೆಂಟ್ ಅವ್ರು ಬಂದು ಆಲ್ರೆಡಿ ಹೇಳಿದ್ರೆ ವಿ ವಿಲ್ ಸಪೋರ್ಟ್. ಸೊ ಆ ಥರ ಯಡಿಯೂರಪ್ಪ ಅವರು ಹೇಳ್ದಂಗೆ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡ್ತೀನಿ ಅಂದರು, ಬಟ್ ಎಲ್ಲೋ ಅವರು ಬೆಳಗ್ಗೆ ಎಲ್ಲ ಅಂದರೆ ಸ್ವಲ್ಪ ಮುಖದಲ್ಲಿ ಏನೋ ಒಂದು ಸ್ವಲ್ಪ ಖುಷಿ ಇತ್ತು, ಬಟ್ ಮಧ್ಯಾಹ್ನ ಆದಮೇಲೆ ಯಡಿಯೂರಪ್ಪ ಅವರಿಗೆ ಸ್ವಲ್ಪ ಸೆಪ್ಪೆ ಮುಖ ಆಯಿತು. ಎಲ್ಲೋ ಒಂದು ಕಡೆ ಅವ್ರಿಗೂ ಗೊಂದಲ ಇದೆ, ನೆಕ್ಸ್ಟ್ ಏನು ಮಾಡೋದು, 5 ಗಂಟೆಗೆ ಬೇರೆ ಬರ್ತಾರೆ ಅಂತ ಹೇಳಿದ್ರು, ಅವರೆಲ್ಲ ಬಂದು ಏನು ಡಿಸಿಷನ್ ತೊಗೊಳೋದು ಅಂದ್ರೆ ಸ್ವಲ್ಪ ಎಲ್ಲೋ ಒಂದು ಸಲ ಗೊಂದಲ ಇದೆ ಅನ್ಸುತ್ತೆ. ಒಂದು ರೀತಿಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸ್ವಲ್ಪ ಮಟ್ಟಿಗೆ ಮುಕ್ತ ಆಗಿದೆ, 100% ಅಲ್ದಿದ್ರು. ಒಂದು ರೀತಿಯಲ್ಲಿ ರಿಸಲ್ಟಲ್ಲಿ ಒಂದು ಇದು ಏನಂದ್ರೆ ಫ್ರಾಕ್ಚರ್ಡ್ ಮ್ಯಾಂಡೇಟ್ ಆಗಿರೋದ್ರಿಂದ ಒಂದು ಮಟ್ಟಕ್ಕೆ ಅವರು ಮುಕ್ತ ಆಗಿದೆ, ಬಟ್ 100% ಸಕ್ಸೀಡ್ ಅವ್ರು ಆಗಿಲ್ಲ. ಬಟ್ ಒಂದೇನು ಅಂದ್ರೆ ಇದರಿಂದ ಏನಾಗತ್ತೆ ಅಂದ್ರೆ, ನೆಕ್ಸ್ಟ್ ಈಗ ಈ ಹಳೆ ಮೈಸೂರು ಇಲ್ಲಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಬೇಸ್ ಏನಾಗತ್ತೆ ಅನ್ನೋದು ನೋಡಬೇಕು ಈ ನೆಕ್ಸ್ಟ್ ಇದರಲ್ಲಿ. ಯಾಕೆಂದ್ರೆ ಕಾಂಗ್ರೆಸ್ ಈಗ ಅಲೈನ್ಸ್ ಕಂಟಿನ್ಯೂ ಮಾಡಬೇಕಾದ್ರೆ ನೆಕ್ಸ್ಟ್ ಇದೇನಂದ್ರೆ ಬಿಜೆಪಿ ವರ್ಸಸ್ ರೆಸ್ಟ್ ಆಗ್ತಾ ಇರುತ್ತೆ. ಸೊ ಬಿಜೆಪಿ ವರ್ಸಸ್ ರೆಸ್ಟ್ ಅಂತ ಆದಾಗ ಇವಾಗ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಅಲೈನ್ಸ್ ವರ್ಸಸ್ ಬಿಜೆಪಿ ಈ ನೆಕ್ಸ್ಟ್ ಕರ್ನಾಟಕದಲ್ಲಿ ಏನಾಗತ್ತೆ, ಈ ಹಳೆ ಮೈಸೂರಿನಲ್ಲಿ ಬಿಜೆಪಿಗೆ ಬೇಸ್ ಇಲ್ಲ. ಸೊ ಬಹುಶಃ ಈಗ ನೆಕ್ಸ್ಟ್ ಅದೊಂದು ಬೇಸ್ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ಅದಕ್ಕಿಂತ ಮೋರ್ ಇಂಪಾರ್ಟೆಂಟ್ ಏನು ಅಂದರೆ, ಬಿಜೆಪಿಗೆ ಈ ಹೊಸ ನಾಯಕರುಗಳು ನ್ಯೂ ಫೇಸ್ ಅದು ಬಹುಶಃ ಇವಾಗ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಯಡಿಯೂರಪ್ಪ ಮುಂದಿನ ಚುನಾವಣೆಗೆ ಸ್ಪರ್ಧಿಸೋ ಶಕ್ತಿನೂ ಇಲ್ಲ, ಆಮೇಲೆ ಅವ್ರ ಫೇಸ್ನ ಇಟ್ಕೊಂಡು ಹೋಗ್ಲಿಕ್ಕೂ ಅವ್ರ ಕೈಲಿ ಆಗೋದೇ ಇರಲ್ಲ. ಹಾಗಾಗಿ ಈಗ ನೆಕ್ಸ್ಟ್ ಏನು ಅಂದರೆ, ಯಾರು ಫ್ಯೂಚರಲ್ಲಿ ಬಿಜೆಪಿಗೆ ಲೀಡರ್ಗಳು ಎಮರ್ಜ್ ಆಗ್ತಾರೆ, ಎಲ್ಲಿಂದ ಆಗ್ತಾರೆ ಅನ್ನೋದು ಕೂಡ ನೋಡಬೇಕಾಗತ್ತೆ. ಬಟ್ ಅದೇ ನಾನು ಹೇಳ್ತಿದ್ದೆ, ಬಿಜೆಪಿ ಇಷ್ಟು ನಂಬರ್ ತಗೊಂಡಿದೆಯಲ್ಲ, ಅದರಲ್ಲಿ ಟಿಕೆಟ್ ಕೊಟ್ಟವ್ರದ್ದು ಎಲ್ಲರದು ಸ್ವಲ್ಪ ಜನದ್ದು ಗೆದ್ದಿಲ್ಲ, ಆಲ್ಮೋಸ್ಟ್ ಗೆದ್ದಿದ್ದಾರೆ, ಮೋದಿ ಹವನ ಏನೋ ನಾ ಹೇಳ್ಬೇಕಂದ್ರೆ. ಬಟ್ ಕಾಂಗ್ರೆಸ್ ಎಲ್ಲ ಹಳೆ ತಲೆಗಳು ಎಲ್ಲ ಇದ್ದೂ ಈ ನಂಬರ್ ತಗೊಂಡು ಈ ಹಂತಕ್ಕೆ ಬಂದಿದ್ದಾರೆ. ಅಲ್ಲ ಈಗ ಗೆದ್ದಿರೋದೇ ಹಳೆ ತಲೆಗಳು ಕಾಂಗ್ರೆಸ್ನಲ್ಲಿ, ಯಾರು ಇವಾಗ ರಾಮಲಿಂಗಾರೆಡ್ಡಿ, ರೋಷನ್ ಬೇಗು ಈ ಥರ, ಅವ್ರೇನು ಅಂದರೆ 4 ಸಲ 5 ಸಲ 6 ಸಲ 7 ಸಲ ಈ ಥರ ಗೆದ್ದುಕೊಂಡು ಬರ್ತಾರೆ, ಅವ್ರು ಗೆದ್ದಿದ್ದಾರೆ. ಅಂದರೆ 1 ಸಲ 2 ಸಲ ಗೆದ್ದಂಥವ್ರು ಏನಿದ್ರು ಅವರೆಲ್ಲ ಸೋತಿದ್ದಾರೆ. ಸೊ ಹಾಗಾಗಿ ಇನ್ನೊಂದು ಏನಂದರೆ, ಕಾಂಗ್ರೆಸ್ನಲ್ಲಿ ಗೆದ್ದಿರೋರಲ್ಲಿ ಏನೋ ಒಂದು ಸಂತೋಷ ಅಂದರೆ,
ಓಕೆ ನಾವು ಮತ್ತೆ ಮಿನಿಸ್ಟರ್ಗಳಾಗ್ಬೋದು ಅಂತ. ಅದರಲ್ಲಿ ತುಂಬಾ ಜನ ಏನು ಅಂದ್ರೆ ದೇವೇಗೌಡರ ಜೊತೆ ಯಾರೂ ದೇವೇಗೌಡರು ಒಂದು ಮಾತು ಹೇಳ್ತಾ ಇರಲಿಲ್ಲ, ಯಾಕೆಂದ್ರೆ ಅವ್ರಿಗೆ ಗೊತ್ತಿತ್ತು ಎಲ್ಲೋ ಒಂದ್ ಕಡೆ ನೆಕ್ಸ್ಟ್ ಹಂಗ್ ಅಸೆಂಬ್ಲಿ ಆಗೇ ಆಗತ್ತೆ ಅಂತ. ಅವ್ರಿಗೆ ಇನ್ನೊಂದು ಸಂತೋಷ ಏನು ಅಂದ್ರೆ ಹಂಗಾಗೋದೇ ಅವ್ರ ಸಂತೋಷ. ಯಾಕೆಂದ್ರೆ ಇವರಿಗೆ ಈಗ ಆರ್ ವಿ ದೇಶಪಾಂಡೆ ಅಂತ ಅವರು, ಇವ್ರಿಗೇನಂದ್ರೆ ಇವರೆಲ್ಲ ಹೈಕಮಾಂಡ್ ಕಲ್ಚರಲ್ಲಿ ಬಂದವರಲ್ಲ, ಇವರೆಲ್ಲ ಜೆ ಡಿ ಎಸ್ ಕಲ್ಚರಲ್ಲಿ ಬಂದು ಇದು ಜನತಾ ಪರಿವಾರದಿಂದ ಬಂದವರು. ಇವ್ರಿಗಳಿಗೆ ಹೈಕಮಾಂಡ್ದು ಪ್ರೆಷರ್ ಅನ್ನೋಂಥದ್ದು ಇವನ್ನೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ ಅಷ್ಟಿದ್ದಿರಲ್ಲ. ಇವತ್ತೇನಂದ್ರೆ ಇಂಥವ್ರಿಗೆಲ್ಲ ಏನಂದ್ರೆ ಈಸಿ, ಯಾಕೆಂದ್ರೆ ದೇವೇಗೌಡರ ಜೊತೆ ಅವ್ರು ಮೊದಲಿಂದ ಚೆನ್ನಾಗಿ ಇಟ್ಕೊಂಡಿರೋವಂಥವ್ರು. ಸೊ ಆರಾಮಾಗಿ ಅವರು ಮಿನಿಸ್ಟರ್ಗಳಾಗ್ತಾರೆ. ಬೇಕಾಗಿರುವಂಥ ಒಂದು ಪೋರ್ಟ್ಫೋಲಿಯೋನು ಅವರು ದೇವೇಗೌಡರ ಕಡೆಯಿಂದ ಒಂದು ಇನ್ಫ್ಲೂಯೆನ್ಸ್ ಮಾಡಿ ತೊಗೊಳ್ಳೋಂಥದ್ದು ಇರಾಗತ್ತೆ. ಸೊ ಇಲ್ಲೇನಾಗತ್ತೆ ಅಂದರೆ ಯಾರು ಈ ಮೂಲ ಕಾಂಗ್ರೆಸ್ಸಿಗರಿದ್ದಾರಲ್ಲ ಅವರಿಗೆ ಸ್ವಲ್ಪ ಕಷ್ಟ. ಸೊ ದೇವೇಗೌಡರ ಜೊತೆಯಲ್ಲಿ ಕಾಂಗ್ರೆಸ್ನಲ್ಲಿದ್ದು ಚೆನ್ನಾಗಿದ್ದವರಲ್ಲ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ಈಗ ಡಿ ಕೆ ಶಿವಕುಮಾರ್ ಅಂತವರು ಇವಾಗ ದೇವೇಗೌಡರಿಗೂ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಚೆನ್ನಾಗಿದೆ ಸಂಬಂಧ. ಮೊದಲು ಚೆನ್ನಾಗಿರಲಿಲ್ಲ. 2020 ಸರ್ಕಾರ ಬಂದಾಗ ಧರ್ಮಸಿಂಗ್ ಟೈಮಲ್ಲಿ ಅವರು ಡಿ ಕೆ ಶಿವಕುಮಾರ್ ಇರಬಾರ್ದು ಅಂತಲೇ ಕ್ಲಿಯರ್ ಆಗಿ ಹೇಳಿದರು. ಬಟ್ ಈಗ ಆ ಥರದ್ದೇನು ಸಮಸ್ಯೆ ಇಲ್ಲ. ಸೊ ಇವಾಗ ಏನಂದರೆ ಡಿ ಕೆ ಶಿವಕುಮಾರ್ ಕೂಡ ಒಂದು ರೀತಿಯಲ್ಲಿ ಈಗ ಏನಂದರೆ ಡಿ ಕೆ ಶಿವಕುಮಾರ್ಗೆ ಒಂದು ಆಪರ್ಚುನಿಟಿ, ಸಿದ್ದರಾಮಯ್ಯ ಇರೋರಿಗೆ ಇವ್ರನ್ನೆಲ್ಲ ತುಳಿದಾಕ್ಬಿಟ್ಟಿದ್ರು. ಈಗ ಸಿದ್ದರಾಮಯ್ಯ ಸಿ ಎಂ ಆಗಿರೋವರೆಗೂ ಏನಂದರೆ ಯಾವುದೇ ಮೂಲ ಕಾಂಗ್ರೆಸ್ಸಿಗನಿಗೂ ಒಂದು ರೀತಿ ಬೆಳೀಲಿಕ್ಕೆ ಅವಕಾಶವೇ ಇರಲಿಲ್ಲ. ಇವತ್ತೇನಂದರೆ ಸಿದ್ದರಾಮಯ್ಯ ಅನ್ನೋಂಥದ್ದು ಇವಾಗ ಒಂದು ರೀತಿಯಲ್ಲಿ ಕರ್ನಾಟಕ ಪಾಲಿಟಿಕ್ಸಲ್ಲಿ ಸ್ವಲ್ಪ ಇರ್ರೆಲೆವೆಂಟು. ಆಮೇಲೆ ಕಾಂಗ್ರೆಸ್ಸಿಗರೇ ಇವಾಗ ಸಿದ್ದರಾಮಯ್ಯನ ತುಳಿತಾರೆ. ಹೌದು. ಸೊ ಇವತ್ತೇನಂದರೆ ಈಗ ಡಿ ಕೆ ಶಿವಕುಮಾರ್ ಇರ್ಬೋದು, ಬೇರೆ ಬೇರೆ ಲೀಡ್ರುಗಳೇನಿದ್ದಾರೆ, ಇವರು ಒಂದು ರೀತಿಯಲ್ಲಿ ಸರ್ಕಾರದಲ್ಲಿ ಇದ್ದರೂ ಕೂಡ ತುಂಬ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇದ್ರವರೆಲ್ಲ. ಇವತ್ತೇನಂದರೆ ಒಂದು ರೀತಿ ಫ್ರೀ ಬರ್ಡ್ಸ್ ಇವತ್ತಿಂದಾನು. ಸೊ ಒಂದ್ ರೀತಿಯಲ್ಲಿ ಸಮ್ಮಿಶ್ರ ಸರ್ಕಾರ ಬಂದಿದ್ದೆ ಅವ್ರಿಗೆ ಸಂತೋಷ ಕೆಲವರಿಗೆ ಅಲ್ಲ, ಸುಮಾರು ಜನಕ್ಕೆ. ಏನಂದ್ರೆ ಇಲ್ಲಿ ಇವಾಗ ಸಪೋಸ್ ಕಾಂಗ್ರೆಸ್ 114 ಸೀಟ್ ಬಂದ್ಬಿಟ್ಟು ಸಿದ್ದರಾಮಯ್ಯ ಸಿ ಎಂ ಆಗಿದ್ದಿದ್ರೆ ಇವ್ರಿಗೆಲ್ಲ ಏನಿರ್ತಿತ್ತು? ಒನ್ಸ್ ಅಗೇನ್ ಇವರೆಲ್ಲ ಒಂದ್ ರೀತಿಯಲ್ಲಿ ಸಿದ್ದರಾಮಯ್ಯನ ಹೇಳ್ದಂಗೆ ಕೇಳ್ಕೋಬೇಕಿತ್ತು, ಹೈಕಮಾಂಡು ಕೇಳ್ಕೋಬೇಕಾಗಿತ್ತು. ಹೈಕಮಾಂಡು ಒಂದ್ ರೀತಿಯಲ್ಲಿ ರಿಲೀಫ್ ಆಗಿದೆ ಇವತ್ತು, ಯಾಕೆಂದ್ರೆ ಸಿದ್ದರಾಮಯ್ಯನ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅವ್ರಿಗೆ ಆಟ ಆಡಿಸ್ತಾ ಕಷ್ಟ ಇತ್ತು. ಹಂಗಂತ ಸಿದ್ದರಾಮಯ್ಯನ ಬಿಟ್ಟು ಹೋಗೋಕ್ಕೂ ಆಗ್ತಾ ಇರಲಿಲ್ಲ. ಬಟ್ ಸಿದ್ದರಾಮಯ್ಯ ಏನು ಪಾಲಿಟಿಕ್ಸ್ ಮಾಡ್ತಾರೆ ಮುಂದೆ, ಹೌದು, ಅದು ನೋಡಬೇಕಾಗತ್ತೆ ಅನ್ನೋಂಥದ್ದು. ಸೊ ಇವಾಗ ಬಿ ಜೆ ಪಿ ನನ್ನ ಪ್ರಕಾರ ಸೈಲೆಂಟಲ್ಲಿದ್ದು ಸರಿ ಮಾಡ್ಕೊಳ್ಳಿ ಅವರಿಬ್ರು, ಮುಂದೆ ಸ್ವಲ್ಪ ಹೊತ್ತು ಸ್ವಲ್ಪ ದಿನಗಳು ಸ್ವಲ್ಪ ಇದಾದ್ಮೇಲೆ ಬಿಟ್ಬಿಟ್ಟು ನಮ್ದು ಆಟ ಆಡೋಣ ಅಂತ ಆ ಥರ ಏನಾರು ಮಾಡ್ಬೋದಾ ಅಂತ ಅಂದರೆ ನೀವು ಹೇಳ್ದಂಗೆ ಬಿಹಾರ್ ಕ್ಲಾಸಿಕ್ ಎಕ್ಸಾಂಪಲ್. ಬಿಹಾರ್ನಲ್ಲಿ ಅವರು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿ ಕೂಡ ಎಮರ್ಜ್ ಆಗಲಿಲ್ಲ. ಅದು ಆ್ಯಕ್ಚುಲಿ ಬಿಫೋರ್ 2014 ಇಲೆಕ್ಷನ್ ಕೂಡ ಇವನು ನಿತೀಶ್ ಕುಮಾರ್ ಕೇಮ್ ಔಟ್ ಆಫ್ NDA ಇಂಡಿಪೆಂಡೆಂಟ್ ಆಗಿ ಫೈಟ್ ಮಾಡಿ, ಅದು ಲಾಲು ನಿತೀಶ್ದು ಕಾಂಬಿನೇಷನ್ನಲ್ಲಿ ಬಿ ಜೆ ಪಿ ಕೇಮ್ ಇಂಟು ಸೆಕೆಂಡ್ ಸ್ಪಾಟ್. ಅವ್ರದ್ದು ಇಬ್ಬರದು ಕೋಯಲೇಷನ್ ನೋಡಿದ್ರೆ 1 year ಇತ್ತು ಆ ಗೌರ್ಮೆಂಟ್. ಇವತ್ತು ಬಿ ಜೆ ಪಿ ಆ್ಯಂಡ್ JDU ಆರ್ ಇನ್ ಪವರ್. ಸೊ ಇಲ್ಲಿ ಆ ಥರ ಆಗೋದಿಲ್ಲ ಅನ್ಕೊಂಡು ಅದು ಹೇಳಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಇಟ್ ಇಸ್ ನಾಟ್ ಅ ಸ್ಟೇಬಲ್ ಗೌರ್ಮೆಂಟ್ ಆಗಿ ಇರೋದಿಲ್ಲ. ಅವರಿಗೆ 2019 ಪಾರ್ಲಿಮೆಂಟ್ ಎಲೆಕ್ಷನ್ ತುಂಬ ಕ್ರೂಷಿಯಲ್. ಸೊ ಹಾಗಾಗಿ ಇಲ್ಲಿ ಏನಂದ್ರೆ ತುಂಬ ಅವರು ರಿಸ್ಕ್ ತೊಗೊಳಕ್ ಹೋಗೋದಿಲ್ಲ. ಓಕೆ, ಸರ್ಕಾರ ರನ್ ಆಗೋದ್ರೆ ರನ್ ಆಗಲಿ, ಯಾಕೆಂದ್ರೆ ಈಗ ಇಮೇಜ್ ಅನ್ನ ಅವ್ರು ಡ್ಯಾಮೇಜ್ ಮಾಡ್ಕೊಳಕ್ ಹೋಗಲ್ಲ. ಏನೋ ಒಂದು ಸರ್ಕಾರ ಯಾರೋ ಒಂದು ಗೌರ್ಮೆಂಟ್ ಇವ್ರನ್ನ ಜೆ ಡಿ ಎಸ್ ಅವ್ರನ್ನ ಹೊಡೆದು ಇನ್ನೊಂದು MLAಗಳು ತಗೊಂಡು ಆಪರೇಷನ್ ಮಾಡಿ ಇದನ್ನೆಲ್ಲ ಒಂದು ಇಮೇಜ್ ಅನ್ನ ಅವ್ರು ಇವಾಗ ಬಿಲ್ಡ್ ಮಾಡ್ಕೊಳಕ್ ಹೋಗೋದಿಲ್ಲ. ಅವ್ರೇನು ಅಂದ್ರೆ 2019 ಅವ್ರಿಗೆ ಇವಾಗ ತುಂಬಾ ಕ್ರೂಷಿಯಲ್ ಆಗಿರೋದ್ರಿಂದ ಸರಿ ಈ ಸರ್ಕಾರ ನಡೀಲಿ. ಸೊ ಸಟ್ ಅವರು ಏನಂದ್ರೆ ವೈಟ್ ಅಂಡ್ ವಾಚ್ ಸರ್ಕಾರ, ಯಾಕಂದ್ರೆ 2019 ಅಲ್ಲಿ ಅಗೇನ್ ನಾನು ಹೇಳಿದಾಗ NDA ಬಂದ್ರೆ ಆವಾಗ ಆಟ ಆಡ್ತಾರೆ. ಹೌದು, ಅವಾಗ ಯಾವ ರೀತಿ ಬೇಕಾದ್ರೂ ಆಟ ಆಡ್ತಾರೆ. ಅಲ್ಲಿವರೆಗೂ ಅವ್ರು ಯಾವುದೇ ಒಂದು ಆಟ ಆಡಲಿಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ಅವರು ಒಂಥರ ಸೈಲೆಂಟ್ ಸ್ಪೆಕ್ಟೇಟರ್ ಥರ ಇರ್ತಾರೆ ಅಂತ ನನಗನ್ಸುತ್ತೆ. ಸೊ ಇದು ನಮಗೆ ಕ್ಲಿಯರ್ ಪಿಕ್ಚರ್ ಸಿಕ್ಬೇಕಂದ್ರೆ ಇನ್ನೊಂದು ಅರ್ಧ ಒಂದು ಗಂಟೆಯಲ್ಲಿ ಗೊತ್ತಾಗ್ಬೋದಾ ಅಂದ್ರೆ ಏನೆಲ್ಲ ಬೆಳವಣಿಗೆ ಆಗ್ಬೋದು? 5:30 ಇವ್ರು ಹೋಗಿ ಭೇಟಿ ಮಾಡಿದ್ದಾರೆ. ನೀವು ಹೋಗಿ ತಮಿಳುನಾಡು ಕಾಂಟೆಕ್ಸ್ಟ್ ನಲ್ಲಿ ನೋಡಿ, ಶಶಿಕಲಾ ಹೋಗಿ 1 day ಬಿಫೋರ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಗವರ್ನರ್ಗೆ ನಮ್ಮ ಹತ್ರ ನಂಬರ್ಸ್ ಇದೆ ನಮಗೆ ಇನ್ವೈಟ್ ಮಾಡಿ ಇನ್ವೈಟ್ ಮಾಡಿ, ಗವರ್ನರ್ ಇನ್ವೈಟ್ ಮಾಡಲಿಲ್ಲ. ಲಾಸ್ಟ್ ಮಿನಿಟ್ ತನಕ ವೇಟ್ ಮಾಡಿದ್ರು, ಸುಪ್ರೀಂ ಕೋರ್ಟ್ ಕನ್ವಿಕ್ಷನ್ ಬಂತು, ಅದಾದಮೇಲೆ ಅವರು OPS EPSನ ಇನ್ವೈಟ್ ಮಾಡಿ ಗೌರ್ಮೆಂಟ್ ಒಂದು ಫಾರ್ಮ್ ಆಗಿತ್ತು, ಬಿಕಾಸ್ ಅಲ್ಲಿ ಒಂದು ಈ ಪ್ರಾಬ್ಲಮ್. ಸೊ ಇದು ಟೋಟಲಿ ಈಗ 5:30 ಇವರು ಅಪಾಯಿಂಟ್ಮೆಂಟ್ ಕೊಡ್ತಾರ, ಇವರು ಹೋಗಿ ಅವ್ರನ್ನ ಮೀಟ್ ಮಾಡಿದ್ರೆ, ಸಿ ಇವ್ರು ಹೋಗಿ ಮೀಟ್ ಮಾಡಿದ್ರೆ ಸಾಲದು, ಅವ್ರು ಇನ್ವೈಟ್ ಕೂಡ ಮಾಡಬೇಕು. ಸೊ ಅದು ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಇಟ್ ಟೋಟಲಿ ಇನ್ ಗವರ್ನರ್ಸ್ ಹ್ಯಾಂಡ್ ಅಟ್ ದ ಮೂಮೆಂಟ್. ಅವರು ಎಷ್ಟು ಟೈಮ್ ಈಗ ಇನ್ವೈಟ್ ಮಾಡ್ತಾರೆ, ಅವ್ರು ಹೇಳಿ ಅವ್ರಿಗೆ ಬೇಕಾದ್ರೆ ಈಗ ಹೋಗಿ ಇವರು ಲೆಟರ್ ಆಫ್ ಸಪೋರ್ಟ್ ಕೊಟ್ಟರೆ ಕೂಡ ಈ ಕ್ಯಾನ್ ಆಲ್ವೇಸ್ ಟೆಲ್ ದೆಮ್ ದಟ್ ಯು ನೋ ಐ ವಾಂಟ್ ಟು ಇನ್ವೈಟ್ ದ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ. ನನಗೆ ಅವ್ರಿಗೆ ಕೂಡ ಒಂದು ಆಪರ್ಚುನಿಟಿ ಕೊಡ್ಬೇಕು. ಅದು ಡ್ರ್ಯಾಗ್ ಆಗಿ ಆಗ್ತದೆ, ಯೂತ್ ಏನು ಇದು ಫೈನಲ್ ಏನು ಗೊತ್ತಾಗೋದಿಲ್ಲ. ಇವ್ರು ಹೋಗಿ ಫಸ್ಟ್ ಮೂವರ್ಸ್ ಥರ ಹೋಗ್ತಾ ಇದ್ದಾರೆ,
ಬಟ್ ಟೋಟ್ಲಿ ಗವರ್ನರ್ ಹ್ಯಾಂಡ್ ನಲ್ಲಿ ಇದೆ. ಸೊ ಅವ್ರ ಕೈಯಲ್ಲಿ ಎಲ್ಲ ಎಲ್ಲ ಇದೆ ಈಗ. ಓಕೆ, ಸೊ ಒಟ್ಟಾರೆ ರವೀಂದ್ರ ಅವರೇ, ಕೊನೆಯ ಮಾತು, ನೀವು ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ಈಗ ಒಂದೇನು ಅಂದರೆ ಕಾಂಗ್ರೆಸ್ ಬಂದು ಜೆ ಡಿ ಎಸ್ಗೆ ಅನ್ಕಂಡೀಷನಲ್ ಸಪೋರ್ಟ್ ಆಫರ್ ಅನ್ಕಂಡೀಷನಲ್ ಸಪೋರ್ಟ್ ಕೊಡ್ತಾ ಇದೆ, ಜೊತೆಗೆ ಸಿ ಎಂ ಪೋಸ್ಟು ಕುಮಾರಸ್ವಾಮಿ ಕೊಡ್ತಾ ಇರೋದ್ರಿಂದ ದೇವೇಗೌಡರು ಅದಕ್ಕೆ ಒಪ್ಕೊಂಡಾಗಿದೆ. ಸೊ ಹಾಗಾಗಿ ನಂಬರ್ಸ್ ಅನ್ನೋಂಥದ್ದು ಇವತ್ತು 78+38+2. ಸೊ ಹಾಗಾಗಿ ನಂಬರ್ಸು ಅವ್ರ ಜೊತೆ ಇದೆ. ಸೊ ನಂಬರ್ಸ್ ಇರೋದ್ರಿಂದ ಅವರು 15 ದಿನ ಆಗಲಿ, 1 ತಿಂಗಳಾಗಲಿ ನೀನೇ ಆಟ ಆಡಿದ್ರು, ಬಹುಶಃ ಆ ಥರ ಏನಾದರೂ ಕಾಂಗ್ರೆಸ್ ಸಪೋಸ್ ಈಗ ಬಿ ಜೆ ಪಿಗೆ ಗವರ್ನರ್ ಏನಾದರೂ ಇನ್ವೈಟ್ ಮಾಡಿದ್ರೆ ಕೂಡ ಈ ಏನಂತಾರೆ ರೆಸಾರ್ಟ್ ರಾಜಕೀಯ ಶುರುವಾಗತ್ತೆ. ಸೊ ದಟ್ ಜೆ ಡಿ ಎಸ್ನ ಆಲ್ಮೋಸ್ಟ್ ಎಲ್ಲ ಎಮ್ ಎಲ್ ಎಗಳು, ಕಾಂಗ್ರೆಸ್ನವರು, ಇನ್ಕ್ಲೂಡಿಂಗ್ ಇಂಡಿಪೆಂಡೆಂಟ್ಸ್ ಕೂಡ 15 ದಿನ ರಾಜ್ಯ ಬಿಟ್ಟು ಹೊರಗೆ ಹೋಗುವಂಥದ್ದು ಕೂಡ ಆಗುತ್ತೆ. ಬಟ್ ಅದು ನನ್ನ ಮಟ್ಟಕ್ಕೆ ಹೇಳೋದಾದರೆ ಅದು ಸಾಧ್ಯತೆ ತೀರಾ ಕಮ್ಮಿ ಇದೆ. ಸೊ ಏನೇ ಆಗಲಿ ಈಗ ಸದ್ಯಕ್ಕೆ ಅಂತೂ ಒಂದು ಕೊಯಿಲೇಷನ್ ಗೌರ್ಮೆಂಟೇ, ಅದು ಜೆ ಡಿ ಎಸ್ ಕಾಂಗ್ರೆಸ್ಸೇ 99% ಪಾಸಿಬಿಲಿಟೀಸ್ ಇದೆ. ಸೊ ಏಕೆಂದರೆ 104 ಸ್ಥಾನ ಇದೆ ಅಂತೇಳಿ ಸ್ಟಿಲ್ ಅವ್ರು ಮೆಜಾರಿಟಿ ಪ್ರೂವ್ ಮಾಡೋದಕ್ಕೆ ಸಾಧ್ಯತೆ ತೀರಾ ಕಮ್ಮಿ ಇರೋದ್ರಿಂದ ಸದ್ಯದ ಒಂದು ಟ್ರೆಂಡಲ್ಲಿ ನೋಡೋದಾದರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಗೋಯಿಂಗ್ ಟು ಬಿ ದ ನೆಕ್ಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಸೊ ಓಕೆ ಸರ್, ನೀವೇ ಹೇಳ್ತೀರಾ ಒಟ್ಟಾರೆ ಲಾಸ್ಟಿಗೆ, ಅಂದರೆ ಇದು ಈಗ ಇದು 5 ವರ್ಷ ಮೇಲೆ ಅವ್ರದ್ದು ಗೊತ್ತಾಗುತ್ತಿಲ್ಲ ಡೆವಲಪ್ಮೆಂಟ್ಸು. ಈಗ ನೋಡಬೇಕಾದ್ರೆ ಇಟ್ ಲುಕಿಂಗ್ ಕಂಫರ್ಟೇಬಲ್ ಫಾರ್ ಕಾಂಗ್ರೆಸ್ ಜೆ ಡಿ ಎಸ್, ಅದು ನೋ ಡೌಟ್. ಬಟ್ ನಾನು ಹೇಳಿದ ಪ್ರಕಾರ ಟೋಟಲ್ ಗವರ್ನರ್ ಹ್ಯಾಂಡ್ನಲ್ಲಿ ಇದೆ. ಓಕೆ, ಮತ್ತು ಬಿ ಜೆ ಪಿದು ಏನು ನಡೀತಾ ಇದೆ, ಏನು ಮಾಡ್ತಾ ಇದ್ದಾರೆ, ಅದು ಇಲ್ಲಿ ಅಮಿತ್ ಶಾ ಬರುವವರೆಗೆ ಏನು ಹೇಳಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಅವ್ರು ಬಂದಮೇಲೆ ಏನು ಚೇಂಜ್ ಆಗ್ತದೆ, ಏನು ಟರ್ನ್ ಆಗ್ತದೆ, ಏನು ಗೊತ್ತಾಗೋದಿಲ್ಲ. ಬಿಕಾಸ್ ಗವರ್ನರ್ ಅಕಸ್ಮಾತ್ ಬಿ ಜೆ ಪಿಗೆ ಒಂದು 5 ಡೇಸ್ ಟೈಮ್ ಕೊಟ್ಟರೆ ಅದು ಭಾಳ ಕ್ರೂಷಲ್ ಪೀರಿಯಡ್. ಅದು ಎಷ್ಟು ಎಮ್ ಎಲ್ ಎಸ್ನ ಈ ಕಡೆ ತಗೊಂಡು ಬರ್ತಾರೆ, ಯಾರು ಸಪೋರ್ಟ್ ಮಾಡ್ತಾರೆ, ಅದೆಲ್ಲ ಟ್ರಂಪ್ ಕಾರ್ಡ್ಸ್ ಈಗ ಬರ್ತದೆ. ನಾನು ಆ್ಯಕ್ಚುಲಿ ಬರೋಕ್ಕಿಂತ ಮುಂಚೆ ಒಂದು ರಿಪಬ್ಲಿಕ್ ಟಿ ವಿ ನೋಡ್ತಾ ಇದ್ದೆ, ಅಲ್ಲಿ ಒಂದು ನ್ಯೂಸ್ ಫ್ಲ್ಯಾಶ್ ನಡೀತಾ ಇತ್ತು, ಸೇಯಿಂಗ್ ಡಿ ಕೆ ಶಿವಕುಮಾರ್ ಟು ಮೀಟ್ ಅಮಿತ್ ಶಾ. ಓಕೆ ಓಕೆ, ಸೊ ಅದೀಗ ವಾಪಸ್ ಹೋಗಿ ಫೈಂಡ್ ಔಟ್ ಮಾಡಬೇಕು ಏನದು ಮೀಟಿಂಗ್ ಏನಾಗ್ತಾ ಇದೆ. ಸೊ ಅವ್ರು ಬರೋ ತನಕ ಬಿ ಜೆ ಪಿ ಮೈಂಡ್ನಲ್ಲಿ ಏನಿದೆ, ಯಾರಿಗೇನು ಗೊತ್ತಾಗುತ್ತೆ. ಬಿಕಾಸ್ ತುಂಬ ಜನರು ಬಿ ಜೆ ಪಿ ಅವ್ರ ಜೊತೆ ಮಾತಾಡೋ ಕೂಡ ಅವರು ಹೇಳ್ತಾ ಇದ್ರು, ಇಲ್ಲ ಅವ್ರು ಬರಲಿ ನಿಮಗೆ ಮತ್ತೆ ಗೊತ್ತಾಗ್ತದೆ. ಸೊ ಆಸ್ ಐ ಸೆಡ್, ಯೂತ್ 5:30 ಅಂತೂ ಹೋಗಿ ಮೀಟ್ ಮಾಡ್ಬೋದು, ಬಟ್ ಅವ್ರು ಇನ್ವೈಟ್ ಮಾಡೋದಂತೂ ನನಗೆ ತುಂಬ ಡೌಟ್ ಇದೆ.